ನಿನ್ನಂತವರು ಎಂದವರು ಗೊತ್ತಾ ಕೆಟ್ಟ ತಾಯಿ ಜೊತೆಲಿ ಮಲಗಿರಬೇಕಾದ್ರೆ ಲಂಗದ ಲಾಡಿ ಬಿಚ್ಚಲ್ಲ ಸಂಗಗಳು ನಿನ್ನಂತವರು ಇನ್ನೊಂದು ಮಾತಾಡ್ರೆ ನಿನ್ನ ರುಂಡನ ಚಟ್ಟಾಡಬೇಕಾಗುತ್ತೆ ಹೋಗುತ್ತೇನೆ ಸುಮಂಗಲ ಹೋಗುತ್ತೇನೆ ಮತ್ತೊಮ್ಮೆ ಸಿಕ್ಕಾಗ ನಿನ್ನನ್ನು ಚೆನ್ನಾಗಿ ವಿಚಾರಿಸುತ್ತೇನೆ ಆ ಬರ್ತೇನೆ ನೋಡಿದ್ಯ ವೀರೇಶ ಒಂಟಿಯಾಗಿರೋ ಹೆಣ್ಣನ್ನ ಸೂಳೆ ಅಂತ ತಿಳ್ಕೊಂಡ್ ಬಿಡ್ತಾರೆ ಹಾಗಾದ್ರೆ ವಿಧುವೆರಲ್ಲ ಸೂಳೆರ ಹೇಳು ಇದನ್ನ ಕೇಳಕ್ಕೋಸ್ಕರನೇ ನಾನು ಬದುಕಿರ್ಬೇಕ ವೀರೇಶ ಅಕ್ಕ ಬುದ್ಧಿಜೀವಿಗಳ ತಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದಕ್ಕ ಮಾನವರ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರ ಅಲ್ಲ ಅಕ್ಕ ಸಾವನ್ನು ನಾವು ಯಾವತ್ತೂ ಬಯಸಬಾರ್ದಕ್ಕ ಸಮಸ್ಯೆಗಳಿಗೆ ಹೆದರಿ ಸಾವಿಗೆ ಶರಣಾಗವರು ಅವರಂತ ಮೂರ್ಖರು ಹೇಡಿಗಳು ಸುಮಾರಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಕ್ಕ ಬರುವ ಸಮಸ್ಯೆಗಳಿಗೆ ದಿಟ್ಟತನದಿಂದ ಧೈರ್ಯದಿಂದ ಎದುರಿಸಿ ಬದುಕುವುದೇ ನಿಜವಾದ ಮಾನವರ ಧರ್ಮ ತಾವು ದೊಡ್ಡವರು ತಮಗೆ ಬುದ್ಧಿವಾದ ಹೇಳೋಷ್ಟು ಪ್ರಬುದ್ಧನಲ್ಲ ಅಕ್ಕ ವೀರೇಶ ನನಗೂ ಅರ್ಥ ಆಗುತ್ತೆ ಎಷ್ಟು ದಿನ ಅಂತ ನೀವಿಬ್ರು ಬಂದು ನನ್ನನ್ನು ಕಾಪಾಡ್ತೀರಾ ನನ್ನ ಪತಿನ ಕೊಂದಿರೋ ಆ ನೇಚರ್ ಮೇಲೆ ಸೇಡ್ ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀನಿ ತೀರ್ಸ್ಕೊಂಡಿದ್ ಮರು ದಿನನೇ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಹೌದಕ್ಕೆ ನೀವು ಈ ರೀತಿ ಸ್ವಾಭಿಮಾನದಿಂದ ಮಾಡ್ತಾ ಇರೋದು ನನಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನೀವು ಮಾಡ್ತಾ ಇರೋದೇ ಸರಿ ಎಂದಿಗೂ ಕೂಡ ಈ ಹಠನ ನೀವು ಬಿಡೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರೋ ಅದನ್ನು ಮಾಡಿ ನೀವು ತೀರಿಸಲೇಬೇಕು ಅದಕ್ಕೆ ತೀರಿಸಲೇಬೇಕು ನೋಡಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ ಯಾರು ಹೊಣೆ ಹಾಕ್ತಾರೆ ಹೇಳಿ ಕಾವ್ಯ ಅದೆಲ್ಲ ನನ್ನ ಹೊಣೆ ಅಂತ ತಿಳ್ಕೊಳ್ತೀನಮ್ಮ ಅಕ್ಕ ಕಾವ್ಯ ಹೇಳೋ ಮಾತು ಸತ್ಯವಿದೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ವಿಚಾರಿಸೋಣ ದ್ವೇಷ ಸೇಡು ಕದನದಿಂದ ಮನುಷ್ಯ ಯಾವುದನ್ನು ಸಾಧಿಸಲಾರೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೊನೆಯ ತನಕ ನಿಮ್ಮ ಬಾಳು ಹಾಳು ಮಾಡಿಕೊಂಡು ಬದುಕುವುದರಲ್ಲಿ ಅರ್ಥವಿಲ್ಲ ತಾವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದರೆ ನನ್ನೊಂದು ಅಭಿಪ್ರಾಯ ತಿಳಿಸಲು ಇಷ್ಟಪಡುತ್ತೇನೆ ಅಗತ್ಯವಾಗಿ ವೀರೇಶ ನೀವೇನೇ ಮಾಡಿದ್ರು ನಾನು ನೋಡ್ಲೇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದೇ ನಿಮ್ಮ ಅಭಿಪ್ರಾಯ ಅದಕ್ಕೋಸ್ಕರ ನನ್ನ ಗಂಡನ ಸೈಡ್ನ ಮರ್ತು ಬಿಡ್ಲ ಅಕ್ಕ ನಿಮ್ಮ ಶೇಡು ನಿಮ್ಮ ಮನದಲ್ಲಿ ಇರಲಿ ಕಾಲ ಕೂಡಿ ಬಂದಾಗ ತಿರಿಸಿಕೊಳ್ಳುವಿರಂತೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೊನೆ ತನಕ ನಿಮ್ಮ ಬಾಳು ಹಾಳು ಮಾಡಿಕೊಂಡು ಬದುಕುವುದರಲ್ಲಿ ಅರ್ಥವಿಲ್ಲ ಅಕ್ಕ ತಾವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದರೆ ನನ್ನೊಂದು ಅಭಿಪ್ರಾಯ ತಿಳಿಸಲು ಇಷ್ಟಪಡುತ್ತೇನೆ ಅಕ್ಕ ಹೇಳು ವೀರೇಶ ಅದೇನು ಅಂತ ಹೇಳು ಏ ಮಾಡ್ತಾ ಇರೋದೇ ನಾನು ಒಳ್ಳೆಯದಕ್ಕೋಸ್ಕರ ಅಂತ ನನಗೆ ಚೆನ್ನಾಗಿ ಗೊತ್ತು ಏನು ನಿಮ್ಮ ಅಭಿಪ್ರಾಯ ಅಕ್ಕ ನಾನು ನಿಮಗೆ ಹೀಗೆ ಹೇಳುತ್ತೇನೆ ಎಂದು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳಬೇಡಿ ಕಾವ್ಯ ಮತ್ತು ನಾನು ಮದುವೆ ಆದ ಮೇಲೆ ನಮ್ಮ ಊರಿಗೆ ನಾವು ಹೊರಟು ಹೋಗುವರೆ ನಿಮ್ಮವರು ಅಂತ ನಿಮ್ಮ ಜೊತೆ ಹಿತಚಿಂತೆ ಮಾಡೋರು ಬೇಕಲ್ಲವೇ ದೇವರು ನಿಮಗೆ ಸಾಕಷ್ಟು ಸಿರಿ ಸಂಪತ್ತನ್ನು ಕೊಟ್ಟಿದ್ದಾನೆ ನೀವು ಏಕಾಂಗಿಯಾಗಿ ಬದುಕೋದಕ್ಕಿಂತ ನೀವು ಮತ್ತೊಂದು ಮದುವೆ ಯಾಕಾಗಬಾರ್ದಕ್ಕ ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲದ ಮಾತು ನಾನೇನು ಆ ದೇವರಲ್ಲಿ ಮತ್ತೊಂದು ಮದುವೆ ಆಗ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದ ಅಕ್ಕ ಸಮಸ್ಯೆಗಳು ಬರಲೆಂದು ಯಾರು ದೇವರಿಗೆ ಹರಕೆ ಹೊರುವುದಿಲ್ಲ ಅಕ್ಕ ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡಿಕೊಳ್ಳುವ ಮಾರ್ಗ ನಾವು ಹುಡುಕಿಕೊಳ್ಳಲೇಬೇಕು ಬುದ್ಧಿವಂತೆ ನಾವು ನಮ್ಮ ಬದುಕು ನಮ್ಮ ಕೈಯಲ್ಲಿ ಇಲ್ಲ ಅಕ್ಕ ಬದುಕು ಹೇಳಿದಂತೆ ನಾವು ಕೇಳಬೇಕು ಬದುಕಿನಲ್ಲಿ ಮನೆ ಆಸ್ತಿ ಗಂಡ ಮಕ್ಕಳು ಸಂಸಾರ ಅಂತ ಇದ್ದರೆ
ಆ ಬದುಕು ಬಲು ಚಂದ ಅಕ್ಕ. ಅಕ್ಕ ದಯವಿಟ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸಿದ್ದರೆ ನೀವು ಮತ್ತೆ ಮುತ್ತೈದೆ ಆಗಬಹುದು. ಹೌದು, ಅದಕ್ಕೆ ಮಾವ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ನೋಡಿ. ಅವರು ಹೇಳ್ತಾ ಇರೋದು ಕೂಡ ನಿಮ್ಮ ಒಳ್ಳೆದಕ್ಕೇನೆ ನೋಡಿ. ಅದಕ್ಕೆ ನೀವು ಮದುವೆ ಆದರೆ ನೀವು ಕೂಡ ಮುಂದೆ ಮುತ್ತೈದೆಯಾಗಿ ಚೆನ್ನಾಗಿರ್ಬೋದು. ಈ ಇದನ್ನೇ ನಾವು ಕೂಡ ಆಸೆ ಪಡ್ತಾ ಇರೋದು. ಏನು ಹೇಳ್ತೀರಾ ಕಾವ್ಯ? ಹಾಗಂತ ನಿಮ್ಮ ಅಣ್ಣನ ನಾನು ಮರೆಯೋದಕ್ಕೆ ಸಾಧ್ಯ ನನ್ನಮ್ಮ? ಹಾಗಂತ ಮರ್ತ್ಬಿಡ್ಲ. ಇದರಲ್ಲಿ ಮೋಸದ ಮಾತಿಲ್ಲಿದೆ ಅಕ್ಕ. ಅವರವರ ಜೀವನ ರೂಪಿಸಿಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಇದರಲ್ಲಿ ತಪ್ಪಿನ ಮಾತೇ ಬರಲ್ಲ ಅಕ್ಕ. ಅಕ್ಕ ಪ್ಲೀಸ್ ನೀವು ಒಪ್ಪಿಕೊಳ್ಳಿ. ನನಗೆ ಬೇಕಾದ ಪಂಡಿತರಿಗೆ ಹೇಳಿ ವರವನ್ನು ಹುಡುಕಿಸಿಕೊಡ್ತೇನೆ. ಮುಂದೆ ನಿಂತು ಮದುವೆ ಮಾಡೋ ಹೊಣೆ ನನಗಿರಲಿ ಅಕ್ಕ. ಅಕ್ಕ ಪ್ಲೀಸ್ ನೀವು ಒಪ್ಪಿಕೊಳ್ಳಿ ಪ್ಲೀಸ್. ಅದಕ್ಕೆ ದಯವಿಟ್ಟು ದಯವಿಟ್ಟು ಮಾವ ಹೇಳ್ತಿರೋ ಮಾತಿಗೆ ಒಪ್ಕೊಳ್ಳಿ. ಅದಕ್ಕೆ ನೋಡು ವೀರೇಶ, ನಾನು ಮತ್ತೊಂದು ಮದುವೆ ಆಗ್ತೀನಿ ಅಂತ ನಿಮ್ಮ ಜೊತೆ ಮಾತು ಕೊಡ್ಬೋದು. ಆದರೆ ನನ್ನ ಪತಿನ ಯಾರು ಸಾಯಿಸಿದ್ರೋ ಅವ್ರ ಮೇಲೆ ದ್ವೇಷ ತೀರಿಸ್ಕೊಂಡೇ ತೀರಿಸ್ಕೊಳ್ತೀನಿ. ಅದಕ್ಕೂ ಮುಂಚೆ ನಂದೊಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಕೊಂಡ್ರೆ ನಾನು ಈ ಮದುವೆಗೆ ಒಪ್ಕೊಳ್ತೀನಿ. ಹೇಳಕ್ಕ ನಿಮ್ಮದು ಯಾವತ್ತು ಕಂಡೀಷನ್? ಬನ್ನಿ ಇಲ್ಲಿ. ಸರಿ ಅಕ್ಕ, ನಿಮ್ಮ ಮಾತಿನಂತೆ ಎಲ್ಲ ವಿಷಯ ಕಾವ್ಯಗೆ ತಿಳಿಸಿ ಹೇಳುತ್ತೇನೆ. ಮುಂದಿನ ವಿಷಯ ಒಳಗಡೆ ಕುಳಿತು ಮಾತಾಡೋಣ, ನಡೀರಿ. ಪ್ರೇಮ ಸಂಗಮ ರಾಗ ಸಂಗಮ ಪ್ರೇಮ ಸಂಗಮ ಅಲ್ಲ ಪ್ರೇಮ. ಹಂಗು ಹಿಂಗು ಮಾಡಿ ನಿಮ್ಮ ಅಪ್ಪನ ಮಾಡಿ ನಾವಿಬ್ಬರು ಮದುವೆ ಅಂತ ಮಾಡ್ಕೊಂಡು ಬಂದೆವು. ಇನ್ನು ಮುಂದೆ ಏನು ಮಾಡೋದಿಲ್ಲ, ಸೀದಾ ಮನೆಗೆ ಹೋಗಿ ಶೋಭನ್ ಕಾರ್ಯಕ್ರಮ ಮುಗಿಸ್ಬಿಡಂತ. ಮೊದಲು ಅದ ಕೆಲಸ ಮಾಡಬೇಕು, ಮೊದಲು ನಡಿ ಹೋಗ ಮನೆಗೆ ಹೋಗೋಣ. ಹಾ ಮೂರು ತಿಂಗಳು ಮುಗಿದು ನನ್ನೊಂದಿಗೆ ಮನಬಿಚ್ಚಿ ಮಾತನಾಡಲು ನಿತ್ಯ ನೀನು ನಾಚಿಕೊಳ್ಳುತ್ತಿರುವೆಯಲ್ಲ, ಯಾಕೆ? ಸತಿಪತಿಗಳಾದ ಮೇಲೆ ಯಾವ ಸಂಕೋಚವೂ ಇರಬಾರದು. ನಿನ್ನ ಸಿರಿ ಸಂಪತ್ತಿಗೆ ತಕ್ಕವು ನಾನಿಲ್ಲವೆಂದು ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದೆ? ಸುಮ, ನಿನ್ನ ಶ್ರೀಮಂತಿಕೆಗೆ ನಾನು ಸಮನಾಗಿಲ್ಲದಿದ್ದರೂ ಚಿಂತೆ. ನನ್ನ ಹೃದಯ ಶ್ರೀಮಂತಿಕೆಯಿಂದ ನನ್ನ ಪ್ರೀತಿ ಪ್ರೇಮದಲ್ಲಿ ಯಾವುದೂ ಕಮ್ಮಿ ಮಾಡಲಾರೆ. ಆದರೆ ಇಷ್ಟೇ ಸುಮ, ನಾನೊಬ್ಬ ಬಡವ. ಮಂಜು, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೃದಯ ಶ್ರೀಮಂತರು, ನಿಮ್ಮ ಮುಂದೆ ನಾನು ಸಣ್ಣವಳು. ಸುಮ, ನೀನು ಸಣ್ಣವಳಲ್ಲ, ದೊಡ್ಡ ಗುಣದವಳು. ನಾನು ಪದವೀಧರನಾದರೂ ಉದ್ಯೋಗವಿಲ್ಲದೆ ಬಡತನದ ಬೇಗುದಿಯಲ್ಲಿ ಬೆಂದು ನೊಂದು ಬೇಸರಪಟ್ಟಿದ್ದೆ. ಅಂತ ಸಮಯದಲ್ಲಿ ನೀನು ನನ್ನ ಮಡದಿಯಾಗಿ ಬಂದು ನನ್ನ ಭಾಗ್ಯದ ಬಾಗಿಲು ತೆರೆದು ಬಿಟ್ಟಿ. ಈ ಮನೆತನದ ಸಿರಿ ಸಂಪತ್ತಿಗೆ ನನ್ನನ್ನು ಹೊಣೆಗಾರನನ್ನಾಗಿ ಮಾಡಿ ಈ ನ್ಯಾಯಪೀಠದ ಮೇಲೆ ಕೂಡಿಸಿ ಸುತ್ತು 40 ಹಳ್ಳಿಗಳ ಅಧಿಕಾರ ನನ್ನ ಕೈಗೆ ಕೊಟ್ಟಿ. ಈ ನಾಡಗೌಡರ ಮನೆತನಕ್ಕೆ ನಾನೇ ಯಜಮಾನನಂತೆ ನನಗೆ ಪಟ್ಟ ಕಟ್ಟಿಸಿ ಸತಿಯಾಗಿ ಸಲ್ಲಬೇಕಾದ ರಾಜಮರ್ಯಾದೆ ನೀಡಿರುವೆ ಎಂದಾಗ
ನೀನು ಸಣ್ಣವಳಲ್ಲ ಸುಮ, ಮಹಾಸದ್ಗುಣಿ ಸುಮ. ನಿನ್ನ ಪತಿಯಾಗಿ ಬಂದಿದ್ದು ನನ್ನ ಭಾಗ್ಯವೆಂದು ಭಾವಿಸಿಕೊಂಡಿದ್ದೆ ಸುಮ. ನಾನು ಈ ಮನೆಗೆ ಯಜಮಾನನಾಗಿರ್ಬೋದು, ಆದರೆ ನಿಜವಾದ ಯಜಮಾನ್ತಿ ನೀನೇ ಸುಮ. ಚೇಚೆ, ಹಾಗೆಲ್ಲ ಮಾತಾಡಬೇಡಿ. ನಾವಿಬ್ರು ಮದುವೆ ಆಗಿದ್ದೀವಿ, 100 ವರ್ಷ ಹೀಗೆ ಇರಬೇಕು. ನಮ್ಮಿಬ್ರಿಗೂ ಒಂದು ಮಗು ಆದರೆ ನಾವಿಬ್ರು ಒಟ್ಟಿಗೆ ಸಾಯೋಣ. ಸುಮ, ಬಂಗಾರದಂತೆ ಬದುಕುತ್ತಿರುವಾಗ ಸಾವಿನ ಮಾತೇಕೆಯಲ್ಲಿ ಪ್ರಾಣ ಇರುವ ತನಕ ನಾವಿಬ್ಬರು ಪ್ರೇಮದ ಹಕ್ಕಿಗಳಂತೆ ನಿತ್ಯ ನಕ್ಕು ನಲಿಯುತ್ತಾ ಬಾಳಿನ ದೋಣಿಯನ್ನು ಸಾಗಿಸೋಣ. ಸುಮ, ನಾನು ನಿನಗೆ ಮಾಂಗಲ್ಯ ಕೊಟ್ಟು ಮುತ್ತೈದೆ ಮಾಡಿರಬಹುದು, ಆದರೆ ನೀನು ಹಸಿದ ಒಡಲಿಗೆ ಅಕ್ಷಯ ಪಾತ್ರೆಯಾಗಿ ಬಂದೆ. ಈ ಪುಣ್ಯದ ದಾರಿ ತೋರಿಸಿದ ನಿನಗೆ ಆ ದೇವರು ಎಷ್ಟು ವರ ಕೊಟ್ಟರೂ ಕಮ್ಮಿನಿ. ಮಂಜು, ಆ ದೇವರು ವರವಾಗಿ ನಿಮ್ಮನ್ನ ನಾನು ಕೊಟ್ಟಿದ್ದಾನೆ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ನಾನು ಮಾತ್ರ ಅಲ್ಲ, ನಾಡೇಗೌಡರ ಹಿರಿಯ ತಲೆಗಳು ಪುಣ್ಯದ ಕೆಲಸ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ನೀವು ನನಗೆ ದೊರೆದಿದ್ದೀರಾ. ನಿಜ ಸುಮ, ಪುಣ್ಯ ಮಾಡಿದವರಿಗೆ ಆ ದೇವರು ಯಾವತ್ತೂ ಪುಣ್ಯದ ಪ್ರಸಾದ. ಹಾ, ಇರಲಿ ಸುಮ. ನಿನ್ನೆ ರಾತ್ರಿ ನಾವು ಇಬ್ಬರು ಮಲಗಿಕೊಂಡಾಗ ಒಂದು ಗೊತ್ತಾದ ವಿಷಯ ಹೇಳುತ್ತೇನೆ ಎಂದು ಹೇಳಿರ್ವಿಯಲ್ಲ, ಅದು ಯಾವುದೇ ಎಂದು ನಾನು. ಮಂಜು, ನಾವಿಬ್ರು ಮದುವೆ ಆಗಿ ಸತಿಪತಿಗಳಾಗಿದ್ದೇವೆ. ನಿಮ್ಮ ಜೊತೆ ಮುದ್ದಾದ ಹೆಂಡತಿಯಾಗಿ ಸಂಸಾರ ಮಾಡ್ತೇನೆ. ಆದರೆ ಆದರೆ ನನ್ನ ಪತಿ ಕೊಂದವರು ಯಾರು ಅಂತ ಗೊತ್ತಾಗಬೇಕು. ಆ ಸೇಡು ನಾನು ತೀರಿಸ್ಕೋಬೇಕು. ಆ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ. ಕೊಲೆ ಮಾಡಿದವ್ರು ಯಾರು ಅಂತ ನನಗೆ ಅರ್ಥ ಆಗ್ತಿಲ್ಲ ಮಂಜು, ನನಗೆ ಅರ್ಥ ಆಗ್ತಿಲ್ಲ. ಇವತ್ತಿಲ್ಲ ನಾಳೆ ಪತ್ತೆಯಾಗಬಹುದು. ನಿನ್ನ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ. ನಂಜುಂಡನ ಸಾವಿಗೆ ಕಾರಣರ್ಯಾರು, ಕೊಲೆಗಾರರ್ಯಾರು, ಅದು ನೀನೇ ಕಂಡು ಹಿಡಿಯಬೇಕು. ಏಕೆಂದರೆ ನಂಜುಂಡನ ವಿರುದ್ಧ ಹೋರಾಡಿದವರು ನಿನಗೆ ಚೆನ್ನಾಗಿ ಗೊತ್ತು. ಹೌದು, ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ? ಆ ಕೊಲೆನೇ ಅಲ್ಲ ಅಂತ ಹೇಳ್ತಾ ಇದೆ. ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಆ ಕೊಲೆ ಮಾಡಿರೋರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಮುಂದೆ ನಿಂತು ನಾನು ಎಲ್ಲ ವಿಷಯನ ಕೇಳ್ತೀನಿ. ಆದ್ರೆ ಅದಕ್ಕೆ ನಿಮ್ ಸಹಕಾರ ಬೇಕು ಮಂಜು. ಸುಮ, ನನ್ನ ಸಹಾಯ ಸಹಕಾರ ನಿನಗಿದ್ದೇ ಇದೆ. ಒಟ್ಟಿನಲ್ಲಿ ನೀನು ಶಾಂತಿಯಿಂದ ಇರಬೇಕು. ಏಕೆಂದರೆ ನೀನು ಸಿಟ್ಟಾದರೆ ದುರ್ಗಿಯಾಗು. ಮೌನ ವಹಿಸಿ ನನ್ನ ಕಣ್ಮುಂದೆ ನಿಂತರೆ ಬೇಲೂರು ಶಿಲೆಯಾಗಿ ಅಂತ ರಂಬೆ ನೀನು. ಅಂದ್ರೆ ನಿಮ್ ಕಣ್ಗಳಿಗೆ ನಾನು ಅಷ್ಟೊಂದು ಚೆಲುವಾಗಿ ಕಾಣ್ತಿದ್ದೇನೇನು? ಬರೇ ನೀನು ಚೆಲುವಿಯಲ್ಲ ಸುಮ, ಈ ಹುಣ್ಣಿಮೆಯ ರಾತ್ರಿಯ ಬೆಳದಿಂಗಳ ಬಾಲೆ ನೀನು, ನನಗೆ ಒಲಿದು ಬಂದ ಪೂರ್ಣಿಮೆ. ನೀವು ಪೌರ್ಣಿಮೆ, ನಾನು ಬೆಳದಿಂಗಳು.
ಯಾಕೆ ದೂರ ನಿಲ್ತದೀಯ? ಒಂದು ಸ್ವಲ್ಪ ಹತ್ರ ಮಾತ್ರ ಬಂತು ಬಂತು ಪ್ರೀತಿಯ ಗಾನ ಅಲ್ಲಿರುವವರು ಯೋಗಕ್ಷೇಮ ವಿಚಾರಿಸಿಕೊಂಡು. ಆಯ್ತು ಮಂಜು, ಬೇಗ ಹೋಗಿದ್ ಬಂದ್ಬಿಡಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಗಂಡನ್ನ ಕೊಂದವ್ರು ಸೇಡು, ತೀರ್ಸ್ಕೊಂಡೇ ತೀರ್ಸ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಆಗ್ಲೇ ಈ ಸುಮಂಗಲ ಗೌಡ್ತಿ ಏನು ಅಂತ ಗೊತ್ತಾಗೋದು.
ಮಂಗಲ ದೇವಿ, ಸ್ವಾಗತ ಬಯಸೋದನ್ನು ಬಿಟ್ಟು ನಿಮ್ಮ ಮನೆಗೆ ಬರಲು ನನಗೆ ಆಮಂತ್ರಣ ನೀಡಿ ಕಳಿಸಿದ್ದೀರಲ್ಲ, ಯಾವ ಕಾರಣಕ್ಕಾಗಿ ನನ್ನನ್ನು ಬರ ಹೇಳಿದ್ದೀರಿ? ಮೊದಲು ನಾನು ಆ ಕಾರಣ ತಿಳಿದುಕೊಳ್ಳಬೇಕು. ಮಣಿಕಂಠ, ಕಾರಣ ಇಲ್ಲೇ ಈ ಸುಮಂಗಲ ದೇವಿ ಯಾರನ್ನು ಮನೆ ಹತ್ರ ಕರೆಸೋದಿಲ್ಲ. ಅಂದೊಂದು ದಿನ ಕಾವ್ಯ ಮತ್ತೆ ನೀವು ಮದುವೆ ಆಗ್ಬೇಕಾದ್ರೆ ಮಂಟಪಕ್ಕೆ ಬಂದು ನಿಮ್ಮ ಎದೆಗೆ ಒತ್ತಿ ಆ ಕಾವ್ಯಳನ್ನ ಎಳ್ಕೊಂಡು ಬಂದ್ರಲ್ಲ, ನನ್ನ ಗಂಡ ಆಗಿದ್ದವರು ನಂಜೇಗೌಡ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳೋಣ ಅಂತ ಕರೆಸ್ದೆ. ದಯವಿಟ್ಟು ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ಸುಮಂಗಲ ದೇವಿಯವರೇ, ಈ ಮಾತು ನಿಜವಾಗಲೂ ನಿಮ್ಮ ಬಾಯಿಂದನೇ ಹೇಳ್ತಾ ಇದ್ದೀರಾ? ಹೌದು, ಖಂಡಿತವಾಗ್ಲು ನನ್ನ ಮನಸ್ಫೂರ್ತಿಯಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಕಾವ್ಯ ಇಷ್ಟಪಟ್ಟು ಮದುವೆ ಆಗ್ತಿದ್ರಿ, ಅಂತ ಸಮಯದಲ್ಲಿ ಇಂಥ ಅವಘಡ ನಡೆದೋಯ್ತು. ಅಲ್ಲ, ನಾನು ಯಾವ ಉದ್ದೇಶಕ್ಕೆ ಕರೆದೆ ಅಂತ ಹೇಳಿದ್ರೆ, ನೀವು ಕಾವ್ಯಳನ್ನ ಪ್ರೀತಿಸ್ತಾ ಇದ್ದೀರಾ, ಮದುವೆ ಆಗ್ತೀರಾ ಅಂತ ಕೇಳೋದಕ್ಕೋಸ್ಕರ ನಾನು ನಿಮ್ಮನ್ನ ಕರೆಸ್ದೆ. ನೀವು ಮದುವೆ ಆಗ್ತೀರಾ ತಾನೆ? ಸುಮಂಗಲ ದೇವಿ, ನಿಮ್ಮ ಮಾತು ಕೇಳಿದ್ರೆ ನಾನು ನಂಬಬೇಕೋ ಬಿಡಬೇಕೋ ನನಗೆ ಒಂದು ಅರ್ಥವಾಗುತ್ತಿಲ್ಲ. ಯಾಕಂದ್ರೆ ನಮ್ಮ ನಿಮ್ಮ ಮಧ್ಯದಲ್ಲಿರುವ ವೈರತ್ವ ತಲಾಂತರದಿಂದ ಬಂದಿದೆ, ಈಗಲೂ ಆ ವೈರತ್ವ ಹಾಗೇ ಇದೆ. ಹೀಗಿರುವಾಗ ನನ್ನನ್ನು ಮನೆಗೆ ಕರೆಸಿ ಕನ್ಯಾದಾನ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ನಾನು ನಿಮ್ಮ ಮಾತು ನಂಬಬೇಕಾ? ಇಂಪಾಸಿಬಲ್, ಇದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನಿಮ್ಮ ಮಾತಿನ ಮೋಡಿಯಲ್ಲಿ ಏನೋ ಒಂದು ಕುತಂತ್ರ ಅಡಗಿಕೊಂಡಿದೆ. ಕಾವ್ಯ ನನ್ನ ಕೈ ಹಿಡಿಯಲು ಸಾಧ್ಯವಿಲ್ಲ, ಯಾಕಂದ್ರೆ ಈಗಾಗಲೇ ಅವಳು ತನ್ನ ಸೋದರ ಮಾವನನ್ನು ಮದುವೆಯಾಗಲು ಸಿದ್ಧಳಾಗಿ ನಿಂತಿದ್ದಾಳೆ. ಅಯ್ಯೋ ಮಣಿಕಂಠ, ನಿಮ್ಮನ್ನ ಬಿಟ್ಟು ಬೇರೊಬ್ಬರನ್ನ ಮದುವೆ ಆಗ್ತೀನಿ ಅಂತ ಕಾವಿನ ಬಾಯಿಂದ ಬಂದೇ ಇಲ್ಲ. ಅಂತದ್ರಲ್ಲಿ ಹೇಗೆ ಅವ್ರ ಸೋದರ ಮಾವನ ಮದುವೆ ಆಗೋದಿಕ್ಕೆ ಸಾಧ್ಯ ಹೇಳಿ? ಅಷ್ಟು ನನ್ನ ಮೇಲೆ ಅನುಮಾನ ಇದ್ರೆ ಕಾವಿನ ಬಾಯಿಂದನೇ ಕೇಳಿಸ್ಲ. ಬೇಡ, ಅವಳ ಅತ್ತಿಗೆ ಆದ ನೀನು ಅವಳಿಗೆ ಹೆತ್ತ ತಾಯಿಯ ಸಮ, ನಿನ್ನ ಕೈ ತುತ್ತುಂಡು ಬೆಳೆದ ಅವಳು ನಿನಗೆ ಮಗಳ ಸಮ, ನೀನು ಸುಳ್ಳು ಹೇಳಬಹುದಾ? ಇಲ್ಲ, ಅವಳ ಭವಿಷ್ಯವನ್ನು ರೂಪಿಸಬೇಕಾದವಳು ನೀನು. ನಿಮ್ಮ ಮಾತು ನಾನು ನಂಬುತ್ತೇನೆ, ಆದರೆ ಕಾವ್ಯ ನನ್ನ ಕೈ ಹಿಡಿದು ನನ್ನ ಮನೆಗೆ ಬರುವುದಾದರೆ ಮಾಣಿಕ್ಯ ಸಿಕ್ಕಂತಾಗಿದೆ ನನ್ನ ಮನಸ್ಸಿಗೆ, ನನ್ನ ಭಾಗ್ಯದ ಬಾಗಿಲು ತೆರೆಯಿತು ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಸುಮಂಗಲ ದೇವಿ, ನನ್ನ ಕನಸು ನನಸಾಯಿತೆಂದು ತಿಳಿದುಕೊಳ್ಳುತ್ತೇನೆ. ಕಾವ್ಯಳ ಕೊರಳಿಗೆ ನನ್ನ ಕೈಯಿಂದ 3 ಗಂಟು ಹಾಕಿದರೆ ಮುಗಿದು ಹೋಯಿತು, ನಾವು ನೀವು ನೆಂಟರಾಗುತ್ತೇವೆ. ಮತ್ತೆ ಇದರಲ್ಲಿ ಏನಾದರೂ ಕುಂಟು ನೆಪ ಒಡ್ಡಬಾರ್ದು ಗೌಡ್ತಿ. ಇಲ್ಲ ಮಣಿಕಂಠ, ಖಂಡಿತವಾಗ್ಲೂ ಇಲ್ಲ. ನಿಮ್ಮದು ದೊಡ್ಡ ಮನೆತನ, ಆ ಮನೆತನದ ವಿರುದ್ಧವಾಗಿ ಈ ಒಂಟಿ ಹೆಂಗಸು ನಿಲ್ಲೋದಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ನಮ್ಗೆ ನಿಮ್ಮ ಮನೆಯ ಮೇಲೆ ದ್ವೇಷ ಹೊರ್ತು ನಿಮ್ಮೇಲಲ್ಲ, ನಿಮ್ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇದೆ. ನಾಡಗೌಡರ ಮನೆತನದವರು ಈ ದೇಸಾಯಿ ಮನೆತನದ ಮಣಿಕಂಠನ ಮೇಲೆ ಅಷ್ಟೊಂದು ಅಭಿಮಾನವೇ? ಬರೀ ಅಭಿಮಾನವಲ್ಲ, ಅದು ನಂಬಿಕೆ. ಯಾಕಂದ್ರೆ ನೀವು ನಮ್ಮ ಕಾವ್ಯಾಳನ್ನ ಮದುವೆ ಆಗ್ತಿದ್ದೀರಲ್ವಾ? ಸುಮಂಗಲ ಗೌಡ್ತಿ, ಈ ನಿಮ್ಮ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಮಣಿಕಂಠ, ನೀನೆಂಥ ಅದೃಷ್ಟವಂತ, ಬಯಸಿದ ಹಕ್ಕಿ ತಾನಾಗಿಯೇ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಇಂಥ ಸೌಭಾಗ್ಯ ಯಾರಿಗುಂಟು? ಯಾರಿಗಿಲ್ಲ. ಹೆಣ್ಣು, ಹೊನ್ನು, ಮಣ್ಣು ಇವು 3 ಪಡೆದುಕೊಂಡು ಬರಬೇಕಾದರೆ ಅದಕ್ಕೆ ಪುಣ್ಯ ಪಡೆದಿರಬೇಕು. ಅಂಥ ಪುಣ್ಯ ಪುರುಷನೇ ಇಂದು ನಾನಾದೆ. ಸುಮಂಗಲ ಗೌಡ್ತಿಯವರೇ, ಕಾವ್ಯ ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ, ನಾನು ಅವಳ ಮೇಲಿಟ್ಟಿರುವ ಅಭಿಮಾನಕ್ಕಾಗಿ, ಕಾವ್ಯಳ ಕೊರಳಿಗೆ 10 ಜನರು ಮೆಚ್ಚುವಂತ ಒಂದು ಚಿನ್ನದ ಸರ ಕೊಡಬೇಕು. ಹೇಳಿ ಯಾವ್ದು ಕೊಡಬೇಕು? 10 ಲಕ್ಷ ರೂಪಾಯಿ ಆಭರಣ ತರ್ಲೋ, ಇಲ್ಲ 20 ಲಕ್ಷ ರೂಪಾಯಿ ಆಭರಣ ತರ್ಲೋ? ಹೇಳಿ ಕೊಡ್ತಿ, ಯಾವ್ದು ತರಬೇಕು?
ನೋಡಿ ಮಣಿಕಂಠ, 10 ಲಕ್ಷ ಅಲ್ಲ, ಅದು 20 ಲಕ್ಷ ಅಲ್ಲ, 30 ಲಕ್ಷದ ಒಡವೆನೂ ಬೇಕಾಗಿಲ್ಲ. ನೀವು ಕೋಟಿ ಕೊಟ್ಟರು ನನಗೆ ಅವಶ್ಯಕತೆ ಇಲ್ಲ. ನಮ್ಮ ಕಾವ್ಯ ನಿಮ್ಮನ್ನ ಮದುವೆ ಆಗಬೇಕಾದ್ರೆ ಒಂದು ಕಂಡೀಷನ್ ಇದೆ. ಹೇಳಿ, ಅದ್ಯಾವುದು ನಿಮ್ಮ ಕಂಡೀಷನ್? ಕಾವ್ಯ ನಿಮ್ಮ ಮನೆಗೆ ಸೊಸೆ ಆಗಿ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಮಾಡ್ಕೋಬೇಕು. ಕಿಂಚಿತ್ತು ಕೂಡ ಆ ವಿಷಕಂಠ ನೀಲಕಂಠಂಗೆ ಸೇರ್ಬಾರ್ದು. ಯಾಕಂದ್ರೆ ಮೊದ್ಲೇ ಅವರು ಕಾಮುಕರು, ಅವರು ನಿಮ್ಮನೇಲಿರೋದು. ಕಾವ್ಯ ಮೊದ್ಲೇ ಸೌಂದರ್ಯವತಿ, ಅದನ್ನ ನೋಡಿ. ಹಾ ಹಾ ಹಾ, ನನಗೆಲ್ಲ ಅರ್ಥವಾಯ್ತು. ಸುಮಂಗಲ ದೇವಿ, ನೀವೇನು ಹೇಳಬೇಡಿ. ಯಾಕಂದ್ರೆ ಕಾವ್ಯ ನನ್ನ ಕೈ ಹಿಡಿದು ನನ್ನ ಮನೆಗೆ ಬಂದಾಗ ಅವರ ಕಾಮದ ಕಣ್ಣು ಕಾವ್ಯದ ಮೇಲೆ ಬೀಳಬಹುದು ಅನ್ನೋದು ನಿಮ್ಮ ಅನುಮಾನ ಅಲ್ಲವೇ? ಹೌದು, ಅವಳ ಶೀಲಕ್ಕೋಸ್ಕರ ಎಂತ ಏಸಿ ಕೆಲಸ ಮಾಡೋದಕ್ಕೂ ಸಿದ್ಧರಿದ್ದಾರೆ ಅವರು. ಅದಕ್ಕಾಗಿ ಏನು ಮಾಡಬೇಕು ಹೇಳಿ? ಅವರನ್ನು ಮನೆಯಿಂದ ಹೊರ ಹಾಕಲು, ಇಲ್ಲ ವಿಷ ಹಾಕಿ ಕೊಂದು ಬಿಡಲು. ನಿಮಗ್ ಬಿಟ್ಟಿದ್ದು, ನಿಮ್ಮ ಚಿಕ್ಕಪ್ಪನ ಸಾವಿಗೆ ಅವರು ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ನಾನ್ ಹೇಳ್ತಾ ಇರೋದು ನಿಮ್ಮ ಒಳತಿಗೋಸ್ಕರ, ಕಾವ್ಯಳ ಬದುಕಿಗೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಆ ನೀಲಕಂಠ ವಿಷಕಂಠನ್ನ. ಹೌದು, ಕರೆಕ್ಟ್ ಇದೆ ಸುಮಂಗಲ ದೇವಿ, ನಿಮ್ಮ ಮಾತು ಪರ್ಫೆಕ್ಟ್ ಆಗಿದೆ. ಯಾಕಂದ್ರೆ ಆಸ್ತಿ ಆಸೆಗೋಸ್ಕರವೇ ಹೆತ್ತ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಬಹಿರಂಗವಾಗಿ ಓಡಾಡುವ ಜನರೇ ನಮ್ಮ ಕಣ್ಣು ಮುಂದಿರುವಾಗ ಏನು ನನ್ನ ಬದುಕಿನ ಏಳಿಗೆಗಾಗಿ ನನ್ನ ಅಣ್ಣಂದಿರನ್ನು ಕೊಲೆ ಮಾಡುವುದೇನು ತಪ್ಪಿಲ್ಲ. ನೋಡೇ, ಕೇವಲ ನನಗೆ 24 ಗಂಟೆ ಟೈಮ್ ಕೊಡಿ, ಅವರ ಸತ್ತ ಶುಭ ಸುದ್ದಿ ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಹಾ, ನಾನಿನ್ನು ಬರಲೇ. ನೋಡಿ ನಿಮ್ ಕಣ್ಣೆದ್ರಲ್ಲೇ ಕಾವ್ಯ ಬರ್ತಾ ಇದ್ದಾಳೆ. ನಾನ್ ಹೇಳಿದ್ದೆಲ್ಲ ಸುಳ್ಳಾದ್ರೆ ಅವಳ ಬಾಯಿಂದನೇ ಕೇಳಿ. ಹೇಗಿದ್ದೀರಾ ಮಣಿಕಂಠ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಕಾವ್ಯ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ಕಾವ್ಯ, ನೀನ್ ಚೆನ್ನಾಗಿದ್ದೀಯಾ? ನಾನ್ ಸಂತೋಷವಾಗಿರೋದ? ಇಲ್ಲ ಮಣಿಕಂಠ, ಇಲ್ಲ. ನೀವು ಎಂದು ನನ್ನ ಬಿಟ್ಟು ದೂರ ಹೋದ್ರು, ಅಂದಿನಿಂದ ಈ ಮನಸ್ಸು ನಿಮ್ಗೋಸ್ಕರನೇ ಕಾಯ್ತಾ ಇದೆ. ನೋಡಿ, ನಾನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವು ನನ್ನ ಜೊತೆ ಇದ್ದಾಗ, ನೀವು ನನ್ನ ಮದುವೆಯಾಗಿ ನನಗೆ ಅಂತ ಒಂದು ಜೀವನ ಕೊಟ್ಟಾಗಷ್ಟೇ ನಾನು ನಿಮ್ ಜೊತೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ನೋಡಿ, ಆ ದಿನ ಬರ್ಲಿ, ಆ ದಿನ ಬರ್ಲಿ ಅಂತ ನಾನು ಕೂಡ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಅಕಸ್ಮಾತ್ ನೀವೇನಾದ್ರೂ ನನ್ನ ಮದುವೆ ಆಗದೆ ಹೋದ್ರೆ ನಾನು ಕೂಡ ಜೀವಂತವಾಗಿ ಉಳಿಯಲು. ಮಣಿಕಂಠ, ನೋಡಿದ್ಯಾ, ನೀನಿಲ್ಲ ಅಂದ್ರೆ ಕಾವ್ಯ ಬದುಕೇ ಇರಲ್ಲ. ಅರ್ಥವಾಯ್ತು, ನನಗೆಲ್ಲ ಅರ್ಥವಾಯ್ತು. ಇನ್ನು ನಾನು ಸಮಯ ವ್ಯರ್ಥ ಹಾಳು ಮಾಡಲಾರೆ. ನನ್ನ ಪ್ರೀತಿಯ ಕೋಗಿಲೆ ನನಗಾಗಿ ಕೂಗುತ್ತಿರುವಾಗ ನಾನಿನ್ಯಾರಿಗೂ ಹೆದರಲಾರೆ. ಕಾವ್ಯಳ ಕೈ ಹಿಡಿಯುವುದು ಒಂದೇ ನನ್ನ ಗುರಿ. ನಾನಿನ್ನು ಬರ್ತೀನಿ ಗೌಡ್ತಿ. ಹೋಗು ಮಣಿಕಂಠ, ಹೋಗು. ನನ್ನ ಆಸೆ ಹತ್ರ ಬರ್ತಾ ಇದೆ. ನನ್ನ ಸೇಡಿನ ಛಲ ತೀರೇ ತೀರುತ್ತೆ. ಸುಮಂಗಲ ಗೌಡ್ತಿ ಏನು ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ.
ನನ್ನ ಕನಸಿನ ಕನ್ಯೆಯಾಗಿ ಉಳಿಯಬಾರದು. ನನ್ನ ಮನದಾಸೆ ಹಿಂಗಿಸುವ ನನ್ನ ಪಟ್ಟದ ರಾಣಿ ಆಗಬೇಕು. ಕಾಗಳ ಹಂಬಲಕ್ಕಾಗಿಯೇ ನಾನಿಂದು ನನ್ನ ಕರುಳ ಬಳ್ಳಿಯನ್ನು ಕತ್ತರಿಸಿ ಹಾಕಲು ಸಿದ್ಧನಾಗಿ ನಿಂತಿದ್ದೇನೆ. ಕಾವ್ಯಳೆಂಬ ನಿಧಿಗಾಗಿ ಅಟ್ಟ ಗೋಡೆಯಾಗಿ ನಿಂತಿರುವ ಆ ವಿಷಕಂಠ ನೀಲಕಂಠರೆಂಬ ನಿಧಿಗಳನ್ನು ಬಲಿ ತೆಗೆದುಕೊಂಡಾಗಲೇ ಈ ಮಣಿಕಂಠ ಮಹಾರಾಜನಾಗಿ ಮೆರೆಯಬಲ್ಲ. ಕಾವ್ಯ ನೀನ್ ಎಲ್ಲಿರುವಿ? ಕಾವ್ಯ ಬಾ. ಕಾವ್ಯ ನನ್ನ ಕನಸಿನ ಕನ್ಯೆಯಾಗಿ ಬಂದು ನನ್ನನ್ನು ಬಿಗಿದಪ್ಪಿ ಮುತ್ತಿಸು. ಬಾ ಕಾವ್ಯ, ಬಾ ಕಾವ್ಯ. Thank you.
ಮಣಿಕಂಠ, ಒಬ್ಬನೇ ಕಾಡಡಿಯಲ್ಲಿ ನಿಂತು ಕಾವ್ಯ ಕಾವ್ಯ ಬಂದು ಬಡಬಡಿಸುತ್ತೇವೆ ಅಲ್ವಳು, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಇರಲಿ, ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿರಿವಲ್ಲ, ಯಾವ ಕಾರಣಕ್ಕಾಗಿ ನಮ್ಮನ್ನು ಕರೆಸಿಕೊಂಡಿರುವ? ಕಾರಣವಿಲ್ಲದೆ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆಸಿಕೊಂಡಿಲ್ಲ ಮಿಸ್ಟರ್ ವಿಷಕಂಠ ಆಂಡ್ ಮಿಸ್ಟರ್ ನೀಲಕಂಠ. ಕಾರಣವಿದೆ, ನನ್ನ ಪ್ರೀತಿಯ ಕಥೆಯಲ್ಲಿ ಕಾವ್ಯಳ ಎಂಬ ಹೆಣ್ಣು ನಿಧಿಯಾಗಿ ಬರಹತ್ತಿದ್ದಾಳೆ. ಆ ನಿಧಿ ನನ್ನ ಕೈವಶವಾಗಬೇಕಾದರೆ ಹರಕೆ ಎಂಬ ಕುರಿಗಳನ್ನು ಬಲಿ ತೆಗೆದುಕೊಳ್ಳಬೇಕಾಗಿದೆ. ಬಲಿ ತೆಗೆದುಕೊಂಡಾಗ ಮಾತ್ರ ಆ ನಿಧಿ ನನ್ನ ಕೈವಶವಾಗುವುದು. ಮನೆಗೆ ಬರುವ ಮಹಾಲಕ್ಷ್ಮಿಯನ್ನು ಅಡ್ಡ ಗೋಡೆಯಾಗಿ ನಿಂತಿರುವರು ಬೇರೆ ಯಾರು ಅಲ್ಲ, ಅದು ನೀವಿಬ್ಬರು. ನೀವಿಬ್ಬರು ಜೀವಂತ ಇರುವರೆಗೂ ಆ ಹೆಣ್ಣು ನನಗೆ ದಕ್ಕುವುದಿಲ್ಲ. ಬೇಕಾದ್ರೆ ನೀವಿಬ್ಬರು ನನಗೆ ಹರಕೆಯ ಕುರಿಗಳಾಗಬೇಕು. ಬಾಯಿ ಮುಚ್ಚೋ ಮುಟ್ಟ. ನೀನು ಕಾವ್ಯಳನ್ನು ಮದುವೆಯಾಗಲು ನಮ್ಮದೇನು ಅಭ್ಯಂತರವಿಲ್ಲ. ನೀನು ಧಾರಾಳವಾಗಿ ಮದುವೆಯಾಗಬಹುದು. ನಮ್ಮೊಂದಿಗೆ ನೀವಿಬ್ಬರು ಕೂಡಿ ಸಂಸಾರ ಮಾಡುವ ಇಚ್ಛೆ ಇಲ್ಲದಿದ್ದರೆ ನಾಳೆ ಬರುವ ಪಾಲಿಗೆ ನಿನ್ನ ಆಸ್ತಿ ಹಿಂದೇ ತೆಗೆದುಕೊಂಡು ಬಿಡು. ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನಮಗೆ. ವೈರಿಗಳ ಮಾತು ಕೇಳಿ ಹಾಳಾಗಿ ಹೋಗು. ಯಾರು ಬೇಡ ಅಂತಾರ ಹೋಗು. ಮಣಿಕಂಠ, ನೀನು ಯಾರ ಮಾತು ಕೇಳಿ ಈ ರೀತಿ ಮಾತನಾಡುತ್ತಿರು ಎಂಬುದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಕಾವ್ಯಳೆಂಬ ಹೆಣ್ಣಿನ ಹುಚ್ಚು ನಿನ್ನ ತಲೆಯಲ್ಲಿ ತುಂಬಿ ನಮ್ಮೊಡನೆ ಕಾದಾಡಲು ಹಚ್ಚಿದ್ದಾಳೆ ಆ ಸುಮಂಗಲ. ಮುಳ್ಳನ್ನೇ ಮುಳ್ಳಿನಿಂದ ತೆಗೆಯಬೇಕೆಂಬ ಮರ್ಮ ಅವಳದು. ನೋಡು, ಅವಳ ಗಂಡನನ್ನು ಕೊಲೆ ಮಾಡಿದ್ದು ನಾವೇ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿ ಹೋಗಿದೆ. ಅದಕ್ಕಾಗಿ ಅವಳ ಮಾತನ್ನು ನೀನು ನಂಬಿದ್ದೆ. ಆದರೆ ನಿನ್ನ ಕೈಗೆ ಸಿಗುವುದು ಕಾವ್ಯ ಅಲ್ಲ, ಅವಳ ಭಾವಚಿತ್ರ ಮಾತ್ರ. ನನಗೆ ಬೇಕಾಗಿರುವುದು ಅವಳ ಭಾವಚಿತ್ರವಲ್ಲ, ಅವಳ ಜೀವಂತ ದೇಹ ಬೇಕು. ಆ ದೇಹಕ್ಕಾಗಿಯೇ ನನ್ನ ಕಣ್ಣು ಮುಂದೆ ನಿಂತಿರುವ ನಿಮ್ಮಿಬ್ಬರ ದೇಹ ಯಮಲೋಕಕ್ಕೆ ಕಳಿಸಲು ನಾನೀಗ ಸಿದ್ಧನಾಗಿ ನಿಂತಿದ್ದೇನೆ. ಏ ಮಣಿಕಂಠ, ಒಂದು ಹೆಣ್ಣಿಗಾಗಿ ಒಡ ಹುಟ್ಟಿದವರನ್ನು ಕೊಲ್ಲಲು ಹೊರಟಿರುವಿಯಾ ಮೂರ್ಖ? ಏ ನೀಲಕಂಠ, ನಿನ್ನ ಹತ್ತಿರ ಪಿಸ್ತೂಲ್ ಇದ್ದರೆ ಕೊಡು, ನಾನೇ ಇವನನ್ನು ಗುಂಡಿಟ್ಟು ಕೊಂದು ಬಿಡುತ್ತೇನೆ. ಮರತೆ ಮನೆಯಲ್ಲಿ ಬಿಟ್ಟು ಬಂದಿನ ಅಣ್ಣ, ತಪ್ಪು ಮಾಡಿಬಿಟ್ಟೆ ನೀಲಕಂಠ, ತಪ್ಪು ಮಾಡಿಬಿಟ್ಟೆ. ನೋಡು ಮಣಿಕಂಠ, ನನ್ನ ಮಾತು ಕೇಳು, ಹಾಳಾಗಿ ಹೋಗುವೆ ನೀನು. ತಪ್ಪೇನಿದೆ? ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮಣ್ಣಿಗಾಗಿ ನಿತ್ಯ ಈ ಸಮಾಜದಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದಿರನ್ನು ಕೊಲೆ ಮಾಡಿಲ್ಲ ಅಷ್ಟೇ ಯಾಕೆ? ಹೆತ್ತ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಕೊಲೆ ಮಾಡಿದ ತಾಯಿಗಂಡರಿದ್ದಾರೆ ಈ ಸಮಾಜದಲ್ಲಿ. ಅಂದಾಗ ಹೆಣ್ಣಿಗಾಗಿ, ಮಣ್ಣಿಗಾಗಿ, ಹೊಣ್ಣಿಗಾಗಿ ಎಷ್ಟೋ ಕೊಲೆಗಳು ನಡೆದು ಹೋಗಿವೆ, ಅದಕ್ಕೆ ಲೆಕ್ಕವೇ ಇಲ್ಲ. ಅಂದಮೇಲೆ ನಾ ಮೆಚ್ಚಿದ ಹೆಣ್ಣಿಗಾಗಿ ನಿಮ್ಮಿಬ್ಬರನ್ನು ಕೊಲೆ ಮಾಡಿದರೆ ಈ ಪ್ರಪಂಚಕ್ಕೆ ಏನು ಹಾನಿ ಆಗಲಾರದು. ಓ ಮೈ ಬ್ರದರ್, ಐ ಆಮ್ ವೆರಿ ಸಾರಿ. ಬೇಡ ಮಣಿಕಂಠ, ಬೇಡ, ನನ್ನ ಮಾತು ಕೇಳು, ಹಾಳಾಗಿ ಹೋಗುವೆ, ಬೇಡ. ವಿಷಕಂಠ, ಈ ಗುಂಡೇಟು ನಿನಗೆ ಬೇಡವಾಗಿರಬಹುದು, ಆದ್ರೆ ಕಾವ್ಯ ನನಗೆ ಬೇಕಾಗಿದ್ದಾಳೆ. ಮುಗೀತು ನಿನ್ನ ಕಥೆ. ನೆನೆಸಿಕೋ ನಿನ್ನ ಮನೆಯ ದೇವರನ್ನು. ವಿಷಕಂಠ, ಮಣಿಕಂಠ.
ಅಣ್ಣನನ್ನು ಕೊಂದೇ ಬಿಟ್ಟಯಾ. ಏ ಮರಿಕಂಟ, ನಿನಗೆ ತಲೆ ಕೆಟ್ಟಿದ್ಯಾ? ಹುಚ್ಚುಡಿದಿದ್ದಾರ? ಹೌದು ಹೌದು ಹೌದು, ನನಗೆ ಕಾವ್ಯಾಳ ಹುಚ್ಚು ಹಿಡಿದಿದೆ. ಆ ಕಾವ್ಯಳೆಂಬ ನಿಧಿಗಾಗಿ ಎರಡು ಹರಕೆಯ ಕುರಿಗಳು ಬೇಕಾಗಿದ್ದಾವೆ. ಇನ್ನೊಂದು ಹರಕೆಯ ಕುರಿ ಯಾವುದು ಗೊತ್ತೇ? ಅದು ನೀನೇ. ಬೇಡ ಮಣಿಕಂಠ, ಬೇಡ. ಅಣ್ಣನನ್ನು ಕೊಂದಿ ಬಿಟ್ಟು ಯಾ? ಬೇಡ, ನನ್ನನ್ನು ಬಿಟ್ಟು ಬಿಡು ಮಣಿಕಂಠ, ಬಿಟ್ಟು ಬಿಡು. ಏನಂದೆ? ನಿನ್ನನ್ನು ಬಿಟ್ಟು ಬಿಡ್ಬೇಕಾ? ಇವತ್ತು ನಾನ್ ನಿನಗೆ ಬಿಟ್ಟರೆ ನಾಳೆ ನೀ ನನಗೆ ಬಿಡೋದಿಲ್ಲ. ಯಾಕೆಂದ್ರೆ ದುಷ್ಟರ ಬುದ್ಧಿ ದುಷ್ಟರಿಗೆ ಗೊತ್ತು. ಮುಗಿಯಿತು ನಿನ್ನ ಕತೆ. ನೆನೆಸಿಕೋ ನಿನ್ನ ಅಣ್ಣನನ್ನ. ನೀಲಕಂಠ, ನನಗೀಗ ಯಾರು ಬೇಕು? ನನಗೆ ಕಾವ್ಯ ಬೇಕು, ನನಗೆ ಕಾವ್ಯ ಬೇಕು. ಕಾವ್ಯ, 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 ಕಾವ್ಯ. ಸಣ್ಣ ದೇಸಾಯರ ಅಲ್ರಿ, ಒಬ್ರೇ ನಿಂತುಕೊಂಡು ಕಾವ್ಯ ಕಾವ್ಯ ಅಂತ ಹೇಳಿ ಕಾವು ಕಾವು ತೊಂದರಾಗತ್ತೀರಲ್ಲ. ನಿಮಗೇನ ದೇವಗಿನ ಬಡ್ದೈತ ಹೆಂಗ? ಅಲ್ರಿ ಈ ಕಡೆ ನಮ್ಮ ದೊಡ್ಡ ದೇಸಾಯರು ಬಂದ್ರಲ್ರಿ, ಯಾವ ಕಡೆ ಹೋದ್ರಿ? ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ ಕಾರ್ಬಾರಿ. ಎಲ್ರಿ? ಎಲ್ಲಿ? ಹೆಲಿಕಾಪ್ಟರ್ ಹೋದ್ರೆ ಏನು? ಹೌದು, ಅವ್ರ ಜೊತೆ ನೀನು ಹೋಗ್ಬೇಕಾ? ಮೊದಲೇ ಹೇಳ್ಬೇಕಿಲ್ರಿ, ಹೆಲಿಕಾಪ್ಟರ್ ಹೋಗೋ ಭಾಗ್ಯ ಯಾರಿಗೆ ಸಿಗ್ತೈತ್ರಿ? ಈಗೇನಾಗಿದೆ, ನಾನೇ ನಿನಗೆ ಕಳಿಸ್ಕೊಡ್ತೀನಿ. ದೇಸಾಯರ ಅವ್ರ ಜೊತೆ ಹೋದ್ರೆ ಬಹಳ ಚಂದಾಗಿರ್ತಿತ್ತು ನೋಡ್ರಪ್ಪ. ಹೋಗೇ ಬಿಡ್ತಿದ್ದೆ ಅವ್ರಿ. ದೇಸಾಯರ ದೊಡ್ಡ ದೇಸಾಯಿ ಅವರು ಹೋಗಿಬಿಟ್ಟಾರೇನ್ರಿ? ನೀವೇ ಹೊಡೆದ್ರಿ ಏನ್ರಿ? ನಾನು ಯಾರಿಗೆ ಹೇಳೋದಿಲ್ಲರಿ ದೇಸಾಯರ, ನಾನು ಇಲ್ಲಿ ಬರಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ನಾನು ಯಾರಿಗೆ ಹೇಳಂಗಿಲ್ರಿ ದೇಸಾಯರ, ಇವ್ರನ್ನ ಒಯ್ದು ಹೊಳೆಯಾಗ ಮುಚ್ಚಿ ಬಂದ್ಬಿಡ್ರಿ, ನಾವು ಹೋಗೋಣ ಬರ್ತೀನಿ, ಮನ್ಯಾಗ ಕೆಲಸ ಆಯ್ತು. ಒಂಜಾರ ಬನ್ನಿ ಕಾರ್ ಭಾರಿ. ದೇಸಾಯ ಅವ್ರ ಸುಮ್ಮನೆ ನಿಂತ್ಕೋ ಅಲ್ರಿ ದೇಸಾಯರ, ಬೇಕಾದ್ರೆ ಹೋಗಿ ಕಾವೇಳನ ಕರ್ಕೊಂಡು ಬಾ ಅಂದ್ರೆ ಕರ್ಕೊಂಡು ಬಿಟ್ಟೋತೀನ್ರಿ. ನೀನು ಕಡು ತುಂಬ ನೋಡಲು ಬಾರದು, ನನ್ನ ಕಣ್ಣೆದುರಿಗೆ ನೀನು ಕಾಣಲೂ ಬಾರದು. ಯಾಕಂದ್ರೆ ನಮ್ಮಂತ ದೊಡ್ಡವರ ಬೆಳೆತನದಲ್ಲಿ ವೈರತ್ವ ಬೆಳೆಯಲೋ, ಅದು ನಿನ್ನಂಥವರೇ ಕಾರಣ. ಊರಿಗೆ ನೀನೊಬ್ಬ ಜಗಳ ಹಚ್ಚುವ ಜಗಳ ಗಂಟ ನನ್ನ ಮಗ, ನಿನ್ನಂಥ ಜಗಳ ಗಂಟ ನನ್ನ ಮಗ ಈ ಭೂಮಿ ಮೇಲೆ ಬದುಕಿರಬಾರದು. ನಿನ್ನಂಥವ್ರು ಊರಲ್ಲಿ ಇದ್ದರೆ ನಮ್ಮಂಥವ್ರು ಹಾಳಾಗುವುದು ಖಂಡಿತ. ಏ ಕಾರ್ಬಾರಿ, ದೇಸಾಯರ ನೀನಿನ್ನು ಈ ಭೂಮಿ ಮೇಲೆ ಬದುಕಿರಬಾರ್ದು. ದೇಸಾಯರ ಈಗ ನಿಮ್ಮ ಕಾಲ ಹೋಗ್ತೀನಿ ಬಡ್ಡಿ ಮಗನೇ. ನಿನ್ನ ಮಾತು ನಾನ್ ನಂಬೇಕಾ? ನಿನ್ನ ಮಾತು ನಂಬೋದೇನೋ, ಹಾವಿರುವ ಹುತ್ತದಲ್ಲಿ ಕೈ ಹಾಕೋದೇನು, ಎರಡೂ ಒಂದೇ. ಏ ಕಾರ್ಭಾರಿ, ಮುಗೀತು ನಿನ್ನ ಕಾರ್ಭಾರ. ನಾ ಹೋಗಿ ಬರ್ತೀನಿ, ನೆನೆಸಿಕೋ ನಿನ್ನ ಮನೆಯ ದೇವರನ್ನ. ಏ ಕಾರ್ಭಾರಿ, ಕೊನೆಗೂ ಹೊಡೆದು ಬಿಟ್ಟೆ ಆ ಕರ್ಮಾರವನ. ಸುಮಂಗಲಾ ದೇವಿ, ನಿನ್ನ ಆಸೆ ನಾನು ನೆರವೇರಿಸಿಕೊಟ್ಟಿದ್ದೇನೆ. ನನ್ನ ಆಸೆಯಂತೆ ನೀನು ನನಗೆ ಕೊಡಬೇಕಾಗಿರುವುದು ನನ್ನ ಕಾವ್ಯ. ಓಹೋ,
ಈ ಹೆಣಗಳನ್ನು ಹೊಳೆ ಪಾಲು ಮಾಡೋದೇ ಒಳ್ಳೆಯದು. ನನ್ನ ಸೇಡು ಕೀತ್ತಿತ್ತು. ಆ ಹುಚ್ಚು ನಾಯಿ ಕೊಬ್ಬಿದ ಕುರಿಗಳನ್ನು ಕೊಚ್ಚಿ ಪ್ರಾಣ ತಿಂದು ಈಗ 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 ಸಂತೋಷ ಆಯ್ತು. ಏನನ್ನ ಹಮ್ಮಲಿನಲ್ಲಿ ತನ್ನ ಒಡ ಹುಟ್ಟಿದವರನ್ನೇ ಕೊಲೆ ಮಾಡಿದ್ದಾನೆ ಸ್ವಾಮಿ. ಈಗ ಈಗ ನಾನು ಸೇರ್ತಿರ್ತು ಸುಮ. ಒಬ್ಬಳೆ ನಿಂತುಕೊಂಡು ಏನೇನು ಮಾತನಾಡುತ್ತಿರುವಿಯಲ್ಲ, ಏನಾಗಿದೆ ನಿನಗೆ? ಮಂಜು ಮಂಜು, ನನ್ನ ಆಸೆ ಆಸೆ ತೀರ್ತು, ನಾನು ಸೇರ್ತಿರ್ತು. ಆದ್ರೆ ನಿತ್ಯ ನೀನು ಆವೇಶದಿಂದ ಆತುರ ಪಡಬೇಡ. ಇಂದಿಲ್ಲ ನಾಳೆ ಆ ಕೊಲೆಗಾರ ನಿನ್ನ ಕಣ್ಣಿಗೆ ಬಿದ್ದೇ ಬೀಳುತ್ತಾನೆ. ತಪ್ಪು ಮಾಡಿದವನು ಒಪ್ಪಿಕೊಂಡು ನಿನ್ನ ಕಣ್ಮುಂದೆ ಬಂದಾಗ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ನಿನಗಿಲ್ಲ. ಅದಕ್ಕೊಂದು ಕಾನೂನಿನ ಚೌಕಟ್ಟಿದೆ ಸುಮ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತೇ ಸುಮ? ಇಂದು ನಾವಿಬ್ಬರು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಏನೆಂದು ಹೇಳಿದರು? ನನಗೀಗ
ಮೂರು ತಿಂಗಳು ಅಂತ ಹೇಳಿದ್ರು. ಹೌದಲ್ವೇ, ನಮಗೊಂದು ಮಗು ಆಗ್ತಾ ಇದೆ. ನಾವಿಬ್ಬರು ಗಂಡ ಹೆಂಡತಿ ಬಂಗಾರದಂತೆ ಬದುಕ್ತಾ ಇದ್ದೀವಿ. ಸ್ವರ್ಗದಂತ ಸಂಸಾರ ಹೀಗಿರುವಾಗ ನಿತ್ಯ ನೀನು ಸೇಡು ದ್ವೇಷ ಅಂತ ವಿಚಾರ ಮಾಡುವುದು ಒಳ್ಳೆಯದಲ್ಲ. ಒಳ್ಳೆ ವಿಚಾರವಿರಲಿ ಆಚಾರವಿರಲಿ, ಕೆಟ್ಟದ್ದು ಬಯಸಿ ಕೆಡುಕು ಮಾಡಿಕೊಳ್ಳಬೇಡ. ಕೊನೆಯ ತನಕ ನಗು ನಗುತ್ತಾ ನಾವಿಬ್ಬರು ಜೀವನ ಕಳೆಯೋಣ. ಅಲ್ಲ, ಆ ಮಣಿಕಂಠನ ಕೈಯಿಂದ ಮೂರು ಹೆಣಗಳು ಉರುಳಿಸಿದೆ. ಈಗ ಅವನು ಬಂದು ಕಾವ್ಯಾಳನ್ನು ಮದುವೆಯಾಗುತ್ತೇನೆಂದರೆ ಏನು ಮಾಡುವಿ? ಅಯ್ಯೋ ಮಂಜು, ನಾವಿವಾಗ ಏನ್ ಮಾಡೋದು? ಸುಮ್ಮ ಆ ಮಣಿಕಂಠ ಒಬ್ಬ ಹುಂಬ ಹುಚ್ಚ ಕರುಣೆ ಇಲ್ಲದ ಅಂತ ದುಷ್ಟನೊಂದಿಗೆ ನಮ್ಮ ಕಾವ್ಯಾಳ ಮದುವೆ ಆದರೆ ನಮ್ಮ ಮನೆತನದ ಮರ್ಯಾದೆ ಹೋಗುತ್ತೆ. ಈಗಾಗಲೇ ಅವನು ಮೂರು ಜನರನ್ನು ಕೊಲೆ ಮಾಡಿದ್ದಾನೆ. ಸುಮ, ಅವನು ಇಲ್ಲಿಗೆ ಬರುವ ಮುನ್ನವೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸು. ಅವನನ್ನು ಶರೆಮನೆಗೆ ಕಳಿಸು. ಸುಮ, ಆ ಮಣಿಕಂಠನೊಂದಿಗೆ ನಮ್ಮ ಕಾವ್ಯಾಳನ್ನು ಕೊಟ್ಟು ಮದುವೆ ಮಾಡುತ್ತೇನೆಂದು ನೀನು ಮಾತು ಕೊಡಬಾರ್ದಾಗಿತ್ತು. ಅಲ್ಲ, ಮಾತು ಕೊಟ್ಟಿದ್ದೇನೋ ನಿಜ, ಆದ್ರೆ ಮನಸ್ಫೂರ್ತಿಯಾಗಿ ಮಾತು ಕೊಟ್ಟಿಲ್ಲ. ನಾನು ಹೇಳಿದಕ್ಕೆ ಅವ್ರು ಒಡ ಹುಟ್ಟಿದ ಅಣ್ಣ ತಮ್ಮಂದಿರನ್ನೇ ಕೊಚ್ಚಾಕಿದ್ದಾನೆ. ಮೊದಲು ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಫೋನ್ ಕೊಡಿ. ಆಮೇಲೆ ಫೋನ್ ಮಾಡುವಂತೆ ಮೊದಲು ಕಾವ್ಯ ವೀರೇಶನ ಮದುವೆ ಬಗ್ಗೆ ವಿಚಾರಿಸು. ವಿಚಾರಿಸೋದೇನಿದೆ, ನಾಳೆನೆ ಮದುವೆ ಮಾಡಿಬಿಡೋಣ. ಓಕೆ ಸುಮ. ಸುಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಸುಮ, ಡಾಕ್ಟರ್ ಹೇಳಿದ ಮಾತ್ರೆಯನ್ನು ತಪ್ಪದೆ ತೆಗೆದುಕೋ, ಮತ್ತೆ ನಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೋ. ಹಾ, ನನ್ಗೆ ಹುಟ್ಟೋ ಮಗು ನನ್ನ ಥರನೇ ಇರಬೇಕು ಹೊರತು ನಿಮ್ಮ ಥರ ಇರಬಾರ್ದು. ಸುಮ, ಹೇಗಿದ್ದರೂ ಅದು ನಮ್ಮಿಬ್ಬರ ಮಗು ತಾನೇ. ಇರಲಿ, ನೀನು ಒಳಗಡೆ ಹೋಗು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಆಯ್ತು. ನಾನು ಮೋಸ ಹೋದೆ, ನಿನ್ನ ಮಾತನ್ನು ನಂಬಿಕೊಂಡು ನನ್ನ ಒಡ ಹುಟ್ಟಿದವರನ್ನೇ ಗುಂಡಿಟ್ಟು ಕೊಂದೆ. ಆದರೆ ನೀನು ಕೊಟ್ಟ ಮಾತಿನಂತೆ ಕಾವ್ಯ ನನ್ನವಳಾಗಬೇಕಾಗಿತ್ತು. ಆದರಿಂದ ನನ್ನ ಕೈ ತಪ್ಪಿ ಹೋದಳು ಕಾವ್ಯ. ಸುಮಂಗಲ ಗೌಡ್ತಿ, ಈ ಮಣಿಕಂಠನಿಗೆ ಮೋಸ ಮಾಡಿದ್ದೇನೆಂದು ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ. ಈ ಮಣಿಕಂಠನ ಮನದಲ್ಲಿ ನಿನ್ನ ಕುತಂತ್ರವೇ ಅಡಗಿಕೊಂಡಿದೆ ಎಂಬುದನ್ನು ನೀನು ಅರಿತುಕೊಳ್ಳಲಿಲ್ಲ. ನಾನು ಚರೆಮನೆಗೆ ಹೋಗುವುದಕ್ಕಿಂತ ಮುಂಚೆ ನಿನ್ನ ಸಂಸಾರವನ್ನೇ ನೊಚ್ಚು ನೂರಿ ಮಾಡಿ ಹೋಗದಿದ್ದರೆ ನಾನು ಮಣಿಕಂಠನೇ ಅಲ್ಲ. ಬರ್ತೀನಿ ಕೌಡ್ತಿ, ಬರ್ತೀನಿ. ಸುಮಂಗ್ಲ, ಇಂದು ನಿನ್ನ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ದಿವಸವೇ ನಾವಿಬ್ಬರು ಮದುವೆಯಾಗಿದ್ದು. ಆ ಸಂತೋಷಕ್ಕಾಗಿ ನಿನ್ನ ಪ್ರೀತಿಯ ಪತಿರಾಯ ಪ್ರೇಮದ ಕಾಣಿಕೆಯಾಗಿ ಏನು ತಂದಿದ್ದಾನೆ ನೋಡು. ಸುಮ, ನಿನ್ನ ಹುಟ್ಟುಹಬ್ಬದ ಕಾಣಿಕೆಯಾಗಿ ನಿನಗೊಂದು ಸೀರೆ ತಂದಿರುವೆ, ಸಿಹಿ ತಿಂಡಿ ತಂದಿರುವೆ, ಹೂ ಮುಡಿದು ನನ್ನ ಹೆಂಡತಿ ಶೃಂಗಾರವಾಗಿ ಕಾಣಲೆಂದು ಮಲ್ಲಿಗೆ ಹೂ ಕೂಡ ತಂದಿರುವೆ. ಸುಮ, ನನ್ನ ಪ್ರೀತಿಗೋಸ್ಕರ ಈ ಬಡಕಾಣಿಕೆ ದಯವಿಟ್ಟು ಸ್ವೀಕರಿಸಲೇಬೇಕು. ಸುಮ,
ನಮ್ಮಿಬ್ರು ಪ್ರೀತಿ ಇದೆ ರೀತಿ ಶಾಶ್ವತವಾಗಿರಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಸುಮಂಗಲ, ನಿನ್ನ ಆಯುಸ್ಸುದ್ದಕ್ಕೂ ನೀನು ಸುಮಂಗಲಿ ಆಗಿರುವುದು ನನ್ನ ಕಣ್ಗಳು ಕಾಣುತ್ತೆ. ಸಾಯುವವರೆಗೂ ಸೌಭಾಗ್ಯತನ ಉಳಿಸಿಕೊಂಡ ಹೆಣ್ಣು ಸ್ವರ್ಗದ ಸಂಪತ್ತಿಗಿಂತಲೂ ಮಿಗಿಲಾದದ್ದು. ಆ ಭಾಗ್ಯ ನಿನಗೆ ಆ ಭಗವಂತ ಕರುಣಿಸಲೇ. ಏನ್ ಮಂಜು, ನಿಮ್ ಕಣ್ಗಳಲ್ಲಿ ನಾನು ಅಷ್ಟೊಂದು ಸೌಂದರ್ಯವತಿ ಯಾಕೆ ಕಾಣಿಸ್ತಾ ಇದ್ದೀನಾ? ಸುಮ, ನನ್ನ ಕಣ್ಗಳಲ್ಲಿ ನೀನು ಹೇಗೆ ಕಾಣುವೆ ಗೊತ್ತೇ? ಹೇಗೆ? ಆ ಸ್ವರ್ಗ ಲೋಕದಿಂದ ಧರೆಗಿಳಿದು ಬಂದ ಸರೇ ನೀ. ನಿನ್ನ ಸೌಂದರ್ಯದ ಚೆಲುವು ಕಂಡು ಆ ದೇವಲೋಕದ ಸುಂದರಿಯರು ಕೂಡ ಅಂತ ಚೆಲುವು ನಿನ್ನದು. ಹೌದಾ ಮಂಜು? ಸಂಜಯ ವಾಟ್ ಎ ಬ್ಯೂಟಿಫುಲ್, ಎಂಥ ಸುಂದರವಾದ ಸನ್ನಿವೇಶವಿದು. ಸತಿಪತಿಗಳ ಇಬ್ಬರು ಸರಸ ಸಲ್ಲಾಪದಲ್ಲಿ ಮಗ್ನರಾಗಿರುವಾಗ ಮಧ್ಯದಲ್ಲಿ ಬಂದು ನಿಮ್ಮ ಸರಸಕ್ಕೆ ವಿರಸ ತಂದಿದ್ದಕ್ಕೆ
ವಿಷಾದ ವ್ಯಕ್ತಪಡಿಸುತ್ತೇನೆ ಶ್ರೀಮತಿ ಸುಮಂಗಲಾ ದೇವಿಯವರೇ. ಸುಮಂಗಲಾ, ಬಹಳ ಸೊಗಸಾಗಿ ನಟನೆ ಮಾಡ್ತೀಯ. ನಾಟಕ ಕಂಪನಿಯ ನಟನೆಗಿಂತಲೂ ಚೆನ್ನಾಗಿ ನಟನೆ ಮಾಡುವಿ ಸುಮಂಗಲ ದೇವಿ. ಸುತ್ತು 40 ಹಳ್ಳಿಯ ಜನರಿಗೆ ನ್ಯಾಯ ಒದಗಿಸಿಕೊಡುವ ಮಾನವಂತರ ಮನೆತನದ ಹೆಣ್ಣು ನೀನು. ಮಾನವಂತರು ಒಂದು ಸಲ ಮಾತು ಕೊಟ್ಟ ಮೇಲೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು. ಅದು ಅದು ಮಾನವಂತರ ಧರ್ಮ. ಆದರೆ ನೀನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಾರದೆ ನನಗೆ ಮದುವೆ ಮಾಡುತ್ತೇನೆಂದು ಸುಳ್ಳು ಹೇಳಿ ನನ್ನ ಬೆನ್ನಿಗೆ ಚೂರಿ ಹಾಕಿದೆಯಲ್ಲ, ನಿನ್ನಂತ ನಯವಂಚಕೇರಿಗೆ ಏನೆಂದು ಕರೆಯಬೇಕು? ಹೆಣ್ಣಿನ ರೂಪದಲ್ಲಿದ್ದ ನೀನು ಮಹಾರಾಕ್ಷಸಿ. ಹೇ ಮಣಿಕಂಠ, ಹೌದು ನಾನು ರಾಕ್ಷಸಿ. ಯಾಕೆ ರಾಕ್ಷಸಿ ಆದೆ? ನಿನ್ನ ಗಂಡರ ಸಾವಿಗೆ ಯಾರ ಕಾರಣ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರಾಕ್ಷಸಿ ಆದೆ. ಮನೆತನದವರು ಮಾಡಿದ್ದು ಸರಿನಾ? ನಿಮ್ಮ ಮನೆತನದವರು ಮಾಡಿದ್ದು ತಪ್ಪು. ಸುಮಂಗಲ ದೇವಿ, ನಾನೇನು ತಪ್ಪು ಮಾಡಿದ್ದೆ? ಮದುವೆ ಎಂಬ ಮದ್ದನ್ನು ನನ್ನ ತಲೆಯಲ್ಲಿ ತುಂಬಿ ನಿನ್ನ ಬೇಟೆ ಆಡಲು ನನ್ನನ್ನು ನಾಯಿಯಂತೆ ಉಪಯೋಗಿಸಿಕೊಂಡಿ ಕೊಟ್ಟ ಮಾತಿನಂತೆ ಈ ಮಣಿಕಂಠ ಒಡ ಹುಟ್ಟಿದವರನ್ನೇ ಕೊಂದ. ಆದರೆ ನೀನು ನಿನ್ನ ಮಾತಿನ ಮೋಸದ ಗುಂಡಿನಿಂದ ನನ್ನ ಮದುವೆ ಗೋಪುರವನ್ನೇ ನುಚ್ಚು ನೂರು ಮಾಡಿಬಿಟ್ಟಿ. ಇದು ನಿನಗೆ ಸಂತೋಷವಾಗಿರಬಹುದು, ಆದರೆ ಈ ಮಣಿಕಂಠನಿಗೆ ಎಂದೂ ಮರೆಯದ ಗಾಯವಾಗಿದೆ ಗೌರ್ತಿ, ಎಂದೂ ಮರೆಯದ ಗಾಯವಾಗಿದೆ. ಕೊಲೆ ಮಾಡಲು ನನ್ನನ್ನು ಕಳುಹಿಸಿ ಪೊಲೀಸರಿಗೆ ವಿಷಯ ತಿಳಿಸಿದಿ. ನನ್ನನ್ನು ಬಂಧಿಸುವುದಕ್ಕಾಗಿ ಪೊಲೀಸರು ಹೊರಗಡೆ ಸಿದ್ಧರಾಗಿ ನಿಂತಿದ್ದಾರೆ. ಅವರನ್ನು ಮನವಿ ಮಾಡಿಕೊಂಡು ನಿನ್ನೊಂದಿಗೆ ಮಾತನಾಡುವುದಕ್ಕಾಗಿ ನಾನು ಒಳಗಡೆ ಬಂದಿದ್ದೇನೆ. ಸುಮಂಗಲಾ ದೇವಿ, ನಾನು ಸೆರೆ ಮನೆಗೆ ಹೋಗಲು ಸಿದ್ಧ, ಆದ್ರೆ ನನ್ನ ದುಃಖದಲ್ಲಿ ನೀನು ಸಂತೋಷದಿಂದಿರಬಾರದು. ನನ್ನ ಹಾಗೆ ನೀನು ನರಳಿ ನರಳಿ ಕೊರಗಿ ಕೊರಗಿ ಸಾಯಬೇಕು. ಅಂಥ ವಿಷದ ಮದ್ದು ನನ್ನ ತಲೆಯಲ್ಲಿದೆ ಗೌರ್ತಿ. ನಾನು ಸ್ಫೋಟಿಸುವ ಮದ್ದಿನಿಂದ ನಿನ್ನ ಸಂಸಾರವೇ ನುಚ್ಚು ನೂರಾಗಿ ಹೋಗಬೇಕು. ಅಂಥ ವಿಷದ ಮದ್ದು ನನ್ನ ಮನದಲ್ಲಿದೆ ಗೌರ್ತಿ, ನನ್ನ ಮನದಲ್ಲಿದೆ. ಹುಚ್ಚು ನಾಯಿ, ನೀನು ಜೈಲ್ಗೆ ಹೋಗ್ಬೇಕಾದವನು. ಅಪ್ಪಿ ತಪ್ಪಿ ಇಲ್ಲಿಗೆ ಬಂದಿದ್ಯಾ? ಮೊದ್ಲು ಮೊದ್ಲು ಇಲ್ಲಿಂದ ಹೊರಟೋಗು. ಹೋಗುತ್ತೇನೆ ಹೋಗುತ್ತೇನೆ ಶ್ರೀಮತಿ ಸುಮಂಗಲ ದೇವಿ, ಹೊರಟು ಹೋಗುತ್ತೇನೆ. ನಿನ್ನ ಜೀವನ ಚರಿತ್ರೆಯ ನಾಟಕದ ಪುಸ್ತಕವೇ ಈ ಮಣಿಕಂಠನ ಮಸ್ತಕದಲ್ಲಿದೆ. ಅದರಲ್ಲಿರುವ ಗುಟ್ಟನ್ನು ಬಹಿರಂಗಪಡಿಸಿ ಹೋಗುತ್ತೇನೆ. ಆ ಗುಟ್ಟನ್ನು ಅರಿತುಕೊಂಡು ನೀವಿಬ್ಬರು ಸತಿಪತಿಗಳು ಅನನ್ಯವಾಗಿ ಜೀವನ ಸಾಗಿಸಬಹುದು. ಹೇ ಮಣಿಕಂಠ, ನನ್ನ ಗಂಡನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ಬೇಡ. ಈ ರೀತಿ ಏನಾದ್ರೂ ಮಾತಾಡಿದ್ರೆ ನಿನ್ನ ನಾಲ್ಗೆನ ಕತ್ತರಿಸ್ಕೊಳ್ಳೋದು. ಮಿಸ್ಟರ್ ಮಣಿಕಂಠ, ಇಲ್ಲಿ ಯಾವ ಗುಟ್ಟನ್ನು ಬಹಿರಂಗಪಡಿಸುವ ಅವಶ್ಯಕತೆ ನಿನಗಿಲ್ಲ. ನಮಗೆ ವಿಧಿಯಾಗಿ ಕಾಡುವುದಕ್ಕಿಂತ ಮೊದಲು ಹೋಗು, ಮೊದಲು ಹೊರಟೋಗು ಇಲ್ಲಿಂದ. ಐ ಸೇ ಫಸ್ಟ್ ಗೆಟ್ ಔಟ್. ಹೋಗುತ್ತೇನೆ ಹೋಗುತ್ತೇನೆ ಮಿಸ್ಟರ್ ಮಂಜುನಾಥ್, ಹೊರಟು ಹೋಗುತ್ತೇನೆ. ನಿನ್ನ ಶ್ರೀಮತಿಯಾದ ಸುಮಂಗಲಾಳ ಮುಂದೆ ಏನೆಂದು ಹೇಳಿದೆ? ನಾನೊಬ್ಬ ಹುಚ್ಚ ಹುಂಬ ಕರುಣೆ ಇಲ್ಲದ ಕಟುಕ ಅಂತ ಹೇಳಿದೆ. ಕಾವ್ಯಳೊಂದಿಗೆ ನಾನು ಮದುವೆಯಾಗಿದ್ರೆ ನಿನ್ನ ಮನೆತನದ ಮರ್ಯಾದೆ ಹೋಗುತ್ತಿತ್ತು ಅಲ್ವೇ? ಏ ಮಂಜುನಾಥ್, ನೀನ್ ಯಾರು? ನೀನ್ ಎಲ್ಲಿಂದ ಬಂದಿರ್ವಿ? ನೀನ್ ಎಂಥ ನೀಚ, ಎಂಥ ಹುಂಬ, ಎಂಥ ಕರುಣೆ ಇಲ್ಲದ ಕಟುಕ ಅಂತ ನನಗೆ ಗೊತ್ತಿಲ್ಲವೇ? ಏ ಮಣಿಕಂಠ, ನಾಲ್ಗೆ ಬಿಗಿಡ್ದು ಮಾತಾಡು.
ನಾನು ಗಂಡನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ನ ನಾಲ್ಗೆನ ಕತ್ತರಿಸಬೇಕಾಗುತ್ತೆ. ಎಚ್ಚರ ಎಚ್ಚರ. ಸುಮಂಗಲಾದೇವಿ ಎಚ್ಚರದಿಂದ ಬದುಕಬೇಕಾದವನು ಈ ಮಣಿಕಂಠನಲ್ಲ, ನೀನು. ನೀನು ಎಚ್ಚರದಿಂದಿರ್ಬೇಕು. ಎಚ್ಚರ ತಪ್ಪಿ ಹುಚ್ಚು ಮನಸ್ಸಿನಿಂದ ಈ ಮಂಜುನಾಥನ ಮರದಿಯಾಗಿ ನಿಂತಿರ್ವಿಯಲ್ಲ, ನೀನು ಎಚ್ಚರದಿಂದಿರ್ಬೇಕು ಸುಮಂಗಲಾದೇವಿ. ಅಷ್ಟ ದಿಕ್ಕುಗಳ ಸಾಕ್ಷಿಯಾಗಿ ಸಪ್ತಪದಿ ತುಳಿದು, ಅಗ್ನಿ ಸಾಕ್ಷಿಯಾಗಿ ಮರುಮಾಂಗಲ್ಯ ಪಡೆದು ಮುತ್ತೈದೆಯಾಗಿರುವಿ. ಇದು ನಿನ್ನ ಪುಣ್ಯ ಅಂತ ನೀನು ಭಾವಿಸಿಕೊಂಡಿದ್ದೀಯ? ನೆವರ್. ಇಲ್ಲ, ಈ ಜಗತ್ತಿನಲ್ಲಿ ಯಾರು ಮಾಡಲಾರದಂತ ದೊಡ್ಡ ತಪ್ಪು ನೀನು ಮಾಡಿದ್ದೀಯ. ನಿತ್ಯ ನೀನು ಕನಸಿನಲ್ಲಿಯೂ ಪರಿಪಾಲಿಸ್ತಾ ಇದ್ದೀಯಲ್ಲ, ನನ್ನ ಗಂಡ ನಂಜುಡನ ಕೊಲೆಗಾರ ಯಾರು, ಯಾರು ಎಲ್ಲಿ ಅಂತ. ನಿನ್ನ ಮೊದಲನೆಯ ಗಂಡ ನಂಜುಂಡನನ್ನು ಕೊಲೆ ಮಾಡಿದ ಕೊಲೆಗಾರ ಯಾರು ಗೊತ್ತಾ? ಯಾರು ಮಣಿಕಂಠ? ಆ ಕೊಲೆಗಾರ ಯಾರು? ಸುಮಂಗಲ, ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನಗೆ ಮರುಮುತ್ತೈದೆಯನ್ನಾಗಿ ಮಾಡಿ, ನಿನಗೂ ಹಾಗೂ ಈ ನಿನ್ನ ಮನೆಗೆ ಯಜಮಾನನಾಗಿ ನಿಂತಿದ್ದಾನಲ್ಲ ಈ ಮಂಜುನಾಥ. ಹೌದು ಹೌದು ಹೌದು, ನಿನ್ನ ಮೊದಲನೆಯ ಗಂಡ ನಂಜುಂಡನನ್ನು ಗೊಂಡಿಟ್ಟು ಕೊಲೆ ಮಾಡಿದ ಕೊಲೆಗಾರ ಇವನೇ. ಸುಮಂಗಲಾದೇವಿ, ಸಾಕ್ಷಿ ಬೇಕಾದ್ರೆ ಈಗ ಇಲ್ಲೋಡಿ, ಈ ಸಿಡಿ ಕ್ಯಾಸೆಟ್ನಲ್ಲಿದೆ, ನೋಡ್ಕೊಳ್ಳಿ. ಸುಮಂಗಲಾದೇವಿಯವರೇ, ನಾನಿನ್ನು ಬರ್ಲಾ ಶ್ರೀಮತಿ, ಅಲ್ಲಲ್ಲ ಡಬಲ್ ಶ್ರೀಮತಿ, ನಾನಿನ್ನು ಬರ್ಲಾ ಬಾ. ಮಂಜು ಮಂಜು, ಮಣಿಕಂಠ ಹೇಳ್ತಾರ ಮಾತು ನಿಜನಾ ಮಂಜು? ಮಂಜು ಹೇಳಿ ಮಂಜು, ಮಂಜು ಮಣಿಕಂಠ ಹೇಳ್ತಾರ ಮಾತು ನಿಜನ ಹೇಳಿ ಮಂಜು. ಮಣಿಕಂಠ ಹೇಳಿದ ಮಾತು ಸತ್ಯವಾಗಿದೆ. ಮಣಿಕಂಠ ಹೇಳಿದ ಮಾತು ಸತ್ಯವಾಗಿದೆ ಸುಮ, ನಂಜುಂಡನನ್ನು ಕೊಲೆ ಮಾಡಿದ್ದು ನಾನೇ ಸುಮ, ನಾನೇ ಸುಮ. ಕೊಲೆ ಮಾಡಿ ತಪ್ಪು ಮಾಡಿಬಿಟ್ಟೆ ಸುಮ, ಕೊಲೆ ಮಾಡಿ ಮಹಾ ತಪ್ಪು ಮಾಡಿಬಿಟ್ಟೆ ಸುಮ, ಅದು ತಿಳಿಯಲಾರದೆ ಮಾಡಿದ ತಪ್ಪು ಸುಮ. ಯಾವುದು ಯಾವುದು ತಿಳಿಯಲಾರದೆ ಮಾಡಿದ ತಪ್ಪು ಮಂಜು? ನನ್ನ ಗಂಡನ ಸಾಯಿಸಿ, ನನ್ನ ಗಂಡನ ಸಾಯಿಸಿ.
ಬರಬಾರದ ಕಷ್ಟ ಅದೇನು ನನಗೆ ನೀಡಿದ್ದಾನೆ. ನಾನು ಮಾಡಿದ ತಪ್ಪಿಗಾಗಿ ನೀನು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸು. ನನ್ನನ್ನು ಉಳಿಸುವುದು ಅಳಿಸುವುದು ನಿನ್ನ ಕೈಯಲ್ಲಿದೆ. ನಾನು ಮಾಡಿದ ಪಾಪದ ಪ್ರಾಯಶ್ಚಿತಕ್ಕಾಗಿ ಒಬ್ಬ ವಿಧವೆಗೆ ಮಾಂಗಲ್ಯ ಕೊಟ್ಟು ಪುಣ್ಯ ಪಡೆದುಕೊಳ್ಳಬೇಕೆಂಬ ಆಸೆ. ಆದರೆ ಆ ದೇವರು ಹೋಗಿ ಹೋಗಿ ನಿನ್ನ ಪತಿಯಾಗಿ ನಾನು ಬರಬೇಕೆ? ಇದೆಂತ ದೈವ ದುರಂತ ಸುಮಾ, ಇದೆಂತ ದೈವ ದುರಂತ ಸುಮಾ. ಪ್ರತಿನಿತ್ಯ ಹೆಣ್ಮಕ್ಳು ಮಾಂಗಲ್ಯಕ್ಕೆ ನಮಸ್ಕಾರ ಮಾಡಿ ಶಾಂತಿ ಎಂದಿರು. ನೋಡು ಸುಮ್ಮ, ನಿನ್ನ ಗಂಡ ನಂಜುಂಡ ಯಾರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವನನ್ನು ಕೊಲೆ ಮಾಡುವ ಉದ್ದೇಶವೂ ನನಗಿರಲಿಲ್ಲ. ನಾನು ಹುಟ್ಟಿದ 3 ತಿಂಗಳ ಮಗುವಿದ್ದಾಗಲೇ ನನ್ನ ತಂದೆಯನ್ನು ಕಳೆದುಕೊಂಡೆ. ನನ್ನ ತಾಯಿ ಬಡತನದ ವೇದನೆಯಲ್ಲಿ 10 ಮನೆಗಳಲ್ಲಿ ಕಸ ಮುಸಿರಿ ಕೆಲಸ ಮಾಡುತ್ತಾ ಮಾಡಿ ಉಣಿಸಿ ವಿದ್ಯೆ ಕಲಿಸಿ ಬುದ್ಧಿ ಹೇಳಿ ದೊಡ್ಡವನನ್ನಾಗಿ ಮಾಡಿದಳು. ಸುಮ್ಮ ಹೆತ್ತ ತಾಯಿಯನ್ನು ನಿತ್ಯದ ಉಪಚಾರಕ್ಕಾಗಿ ನಂಬಿಕೊಂಡಿದ್ದೆ. ಒಂದು ದಿನ ನನ್ನ ತಾಯಿಗೆ ಕ್ಯಾನ್ಸರ್ ಎಂಬ ಕಾಯಿಲೆ ಅಂಟಿಕೊಂಡು ಕೈಯಲ್ಲಿ ಕಾಸು ಇಲ್ಲದೆ ನನ್ನ ತಾಯಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ. ಅಲ್ಲಿ ಡಾಕ್ಟರ್ ಏನೆಂದು ಹೇಳಿದರು ಗೊತ್ತೇ ಸುಮ್ಮ? ನಿನ್ನ ತಾಯಿಗೆ ಕ್ಯಾನ್ಸರ್ ಎಂಬ ಕಾಯಿಲೆ ಅಂಟಿಕೊಂಡಿದೆ. ನಿನ್ನ ತಾಯಿ ಉಳಿಯಬೇಕಾದರೆ ಮುಂಗಡವಾಗಿ 10 ಲಕ್ಷ ರೂಪಾಯಿ ಕಟ್ಟಬೇಕು ಎಂದು. ಹೆತ್ತ ಕರುಳಿಗಾಗಿ ಆಸ್ಪತ್ರೆಯ ಮುಂದೆ ನಿಂತಿರುವ 100 ಜನರು ಕೈಕಾಲು ಹಿಡಿದು ಬೇಡಿಕೊಂಡರು. ಯಾರಿಗೂ ಕರುಣೆ ಬರಲಿಲ್ಲ. ಹೆತ್ತ ತಾಯಿಯ ಪ್ರಾಣ ಉಳಿಸುವುದಕ್ಕಾಗಿ ಮೈಯಲ್ಲಿ ಹರಿಯುತ್ತಿರುವ ರಕ್ತ ಕೊಟ್ಟೆ. ಹೆತ್ತ ಮಳಿಗಾಗಿ ದೇಹದಲ್ಲಿರುವ 1 ಕಿಡ್ನಿ ಸಹ ಕೊಟ್ಟೆ. ಅಷ್ಟಾದರೂ ಹಣ ಸರಿ ಹೋಗಲಿಲ್ಲ. ಹೆತ್ತ ತಾಯಿಯ ಸಂಕಟ ನೋಡಲಾರದೆ ಕಣ್ಣೀರಿಡುತ್ತಾ ಆಸ್ಪತ್ರೆ ಮುಂದೆ ಅಳುತ್ತ ಕುಳಿತೆ. ಆಗ ನನ್ನ ಕಷ್ಟವನ್ನರಿತು ನನ್ನ ಕೈಗೆ 10 ಲಕ್ಷ ರೂಪಾಯಿ ತಂದು ಕೊಟ್ಟವರು ಬೇರೆ ಯಾರು ಅಲ್ಲ ಸುಮಾ, ಇದೇ ಈ ವಿಷಕಂಠ ಮತ್ತು ನೀಲಕಂಠ ದೇಸಿ. ಸುಮಾ ಕೊಡುವಾಗ 1 ಕಂಡೀಷನ್ ಮಾಡಿ ಹಣ ಕೊಟ್ಟರು ಸುಮಾ. ನಾವು ತೋರಿಸಿದ ವ್ಯಕ್ತಿಯನ್ನು ಕೊಲೆ ಮಾಡಿದರೆ ಮಾತ್ರ ಈ 10 ಲಕ್ಷ ರೂಪಾಯಿ ಕೊಡುವುದಾಗಿ ಎಂದು ಹೇಳಿದರು. ಶಬ್ದ ತಾಯಿಯ ಸಂಕಟ ನೋಡಲಾರದೆ ಕೊಲೆಗಾರನಾಗಲು ಒಪ್ಪಿಕೊಂಡೆ ಸುಮಾ. ಆಗ ನನ್ನ ಕಣ್ಣಿಗೆ 1 ಬಟ್ಟೆ ಕಟ್ಟಿ ಕರೆದುಕೊಂಡು ಹೋಗಿ 1 ಮರದ ಮೇಲೆ ಕೂಡ ಅಲ್ಲಿ ದೇಸಾಯಿ ಮತ್ತು ನಾಡಗೌಡರ ಮಧ್ಯೆ ವಾದ ನಡೆದಾಗ ನಂಜುಂಡ ನಾಡಗೌಡರಿಗೆ ಗುಂಡೇಟು ಹೊಡೆದವನು ನಾನೇ ಸುಮಾ, ಗುಂಡೇಟು ಹೊಡೆದವನು ನಾನೇ ಸುಮಾ. ಆ ಎಲ್ಲ ಕಾರ್ಯವನ್ನು ಮುಗಿಸಿ ನಾನು ಮರಳಿ ಆಸ್ಪತ್ರೆಗೆ ಬಂದಾಗ ನನ್ನ ತಾಯಿ ಜೀವಂತವಾಗಿ ಉಳಿದಿರಲಿಲ್ಲ ಸುಮಾ, ಹೆಣವಾಗಿ ಮಲಗಿಕೊಂಡಿದ್ರು ಸುಮಾ, ಹೆಣವಾಗಿ ಮಲಗಿಕೊಂಡಿದ್ರು. ಇಂಥ ಪಾಪದ ಕೆಲಸ ಮಾಡಿದ್ದೀರಾ, ಇಂಥ ಪಾಪದ ಕೆಲಸ ಮಾಡಿ ದುಡ್ಡನ್ನ ತಗೊಂಡೋದ್ರೆ ನಿಮ್ಮ ಎತ್ತ ತಾಯಿ ಬದುಕಲು ಹೇಗೆ ಸಾಧ್ಯ ಹೇಳಿ ಮಂಜು? ಅದಕ್ಕೋಸ್ಕರ ನಿಮ್ಮ ತಾಯಿ ಕಣ್ಣು ಮುಚ್ಚಿಕೊಂಡಿದ್ದಾಳೆ. ನಾನು ಮಾಡಿದ ಪಾಪಕ್ಕಾಗಿ ನೀನು ಏನು ಶಿಕ್ಷೆ ಕೊಟ್ಟರೂ ನಾನು ನೋಡು ಸುಮ್ಮ,
ನನ್ನನ್ನು ಉಳಿಸುವುದು ಅಳಿಸುವುದು ನಿನ್ನ ಕೈಯಲ್ಲಿ. ಶಿಕ್ಷೆ ಶಿಕ್ಷೆ. ನನ್ನ ಗಂಡನ್ ಸಾಯಿಸಿರೋ ಈ ಪಾಪಿ ಜೊತೆ ನಾನು ನಿಜವಾಗ್ಲೂ ಬದುಕೋದಿಲ್ಲ. ಗಂಡನ್ ಸಾಯಿಸಿ ಬರೋ ಮಾಂಗಲ್ಯ ನೀಡಿದ್ಯಾ, ಇಂಥ ಮಾಂಗಲ್ಯ ಇದ್ರು ಒಂದೇ ಅಥವಾ ನಾನು ವಿಧವೆಯಾಗಿ ಬಾಳೋದು ಒಂದೇ? ನಾನು ನಿನಗೆ ನೀಡಿದ ಮಾಂಗಲ್ಯದ ಪುಣ್ಯಕ್ಕಾದರೂ ನನಗೆ ಮರ್ಯಾದೆ ಕೊಡಬೇಕು. ವಿಧವೆ ಎಂಬ ಕಳಂಕವನ್ನು ಅಳಸಿದ ನನ್ನ ಮಾಂಗಲ್ಯಕ್ಕೆ ಮರ್ಯಾದೆ ಇಲ್ಲವೇ? ಮರ್ಯಾದೆ ಮರ್ಯಾದೆ ನನ್ನ ಗಂಡನ್ ಸಾಯಿಸ್ತವ್ಗೆ ಮರ್ಯಾದೆ ಇಲ್ಲ. ಎಲ್ಲ ಇಷ್ಟೆಲ್ಲ ನಡೆದ್ಮೇಲೆ ಈ ಮಾಂಗಲ್ಯ ಮಾಂಗಲ್ಯ ನುಂಗಿದ ಮಾಂಗಲ್ಯ ನನಗೆ ಅವಶ್ಯಕತೆ ಇಲ್ಲ. ನಾನು ಒಂದು ಮಾಂಗಲ್ಯ ನುಂಗಿದರೂ ಮರು ಮಾಂಗಲ್ಯ ನೀಡಿದ್ದೀನಲ್ಲ ಸುಮ. ಈ ಮಾಂಗಲ್ಯ ನನಗೆ ಅವಶ್ಯಕತೆ ಇಲ್ಲ ಮಂಜು. ಈ ಮಾಂಗಲ್ಯ ನನಗೆ ಅವಶ್ಯಕತೆ ಇಲ್ಲ. ನೀನು ಈ ಭೂಮಿ ಮೇಲೆ ಬದುಕಿರಬಾರ್ದು, ಸಾಯ್ಬೇಕು. ಇಷ್ಟೆಲ್ಲ ನಡೆದ್ಮೇಲೆ ನಾನು ಬದುಕಿದ್ರು ಸತ್ತಂತೆ. ನಾನು ಕೂಡ ಬದುಕಿರಬಾರ್ದು, ನಾನು ಕೂಡ ಬದುಕಿರಬಾರ್ದು. ಕರ್ಕ ಆ ಬ್ರಹ್ಮ ಅವನನ್ನು ಸೃಷ್ಟಿಸಿದಳು. ಅವನನ್ನು ಸೃಷ್ಟಿಸಿದಳು.